ನಮಸ್ಕಾರ. ಉರುಕೇರಿ ಭಾಗ ಒಂದರಲ್ಲಿ ಒಂದು ಮೂರು ಪ್ರಸಂಗ ಬಿಟ್ಟೋಗಿದೆ. ಆ ಮೂರು ಪ್ರಸಂಗನ ಹೇಳಿ ಭಾಗ ಎರಡಕ್ಕೆ ಹೋಗ್ತೀನಿ. ಸ್ವಲ್ಪ ಅದನ್ನು ಫಾಲೋ ಅಪ್ ಮಾಡ್ಕೋಬೋದು ಭಾಗ ಒಂದರ ವಿಡಿಯೋದಿಂದ. ಇವರ ಒಬ್ಬ ದೊಡ್ಡಪ್ಪ ಸಾಲ ಮಾಡಿ ಆತ್ಮಹತ್ಯೆ ಮಾಡ್ಕೋತಾರಲ್ಲ, ಬಾವಿಗೆ ಹರಿ ಬಾವಿಗೆ ಪೂಜೆ ಮಾಡಿ. ಅದಾದ ನಂತರ ಇವರು ಇನ್ನೊಬ್ಬ ದೊಡ್ಡಪ್ಪ ಮೇಗಳಹಟ್ಟಿನಲ್ಲಿ ಇರ್ತಾರೆ, ಅವರೊಂದು ಹೋಟೆಲ್ ಇಟ್ಟಿರ್ತಾರೆ. ಅಲ್ಲಿ ದಲಿತರು ಮಾತ್ರ ಬರ್ತಿರ್ತಾರೆ ನೋಡಿ. ಆ ಹೋಟೆಲಿಗೆ ಬರ್ತಾ ಇದ್ದವರು ದಲಿತರು ಮಾತ್ರ, ಬೇರೆಯವ್ರು ಬರೋ ಹಾಗಿಲ್ಲ. ಹಾಗೆ ಇವರು ಕೂಡ ದಲಿತರು ಬೇರೆಯವ್ರ ಹೋಟೆಲ್ಗೆ ಹೋಗೋ ಹಾಗಿಲ್ಲ. ಬೈ ಚಾನ್ಸ್ ಹೋದ್ರೂ ಕೂಡ ಅವ್ರಿಗೆ ಸಪ್ರೇಟ್ ಆಗಿರುವಂಥ ತಟ್ಟೆ ಲೋಟ, ದುಡ್ಡು ಕೊಟ್ಟು ಊಟ ಮಾಡಿ ತಟ್ಟೆ ಲೋಟನ ತೊಳೆದಿಟ್ಟು ಬರಬೇಕಾಗಿತ್ತು. ಅದಕ್ಕೆ ಇವ್ರ ದೊಡ್ಡಪ್ಪ ಏನು ಮಾಡಿದ್ರು, ಇವರೇ ಒಂದು ಹೋಟೆಲ್ ಇಟ್ಟಿದ್ರು, ಇಲ್ಲಿ ಬೇರೆಯವ್ರು ಬರ್ತಿರ್ಲಿಲ್ಲ, ಕೇವಲ ದಲಿತರು ಬರ್ತಾ ಇದ್ರು. ಸೊ ಇದು ಇವ್ರು ಆಗಾಗ ಇಲ್ಲಿ ತರೋದಕ್ಕೆ ಮಾತ್ರ ಹೋಗ್ತಿದ್ರಂತೆ. ಆವಾಗ ಅವ್ರ ದೊಡ್ಡಪ್ಪ ತುಂಬ ಪ್ರೀತಿಯಿಂದ ತಮ್ಮ ಮಗನ್ನ, ತಮ್ಮನ ಮಗನ ನೋಡಿಕೊಂಡು ಇಡ್ಲಿ ಕೊಟ್ಟು ಕಾಫಿ ಗಿಫಿ ಎಲ್ಲ ಕೊಡಿಸಿ ಕಳಿಸ್ತಾ ಇದ್ರು. ಮುಂದೆ ಅವರು ಹೋಟೆಲ್ಗೆ ಬೆಂಗಳೂರಿಗೆ ಹೋಗಿ ಹೋಟೆಲ್ ಇಡಬೇಕು ಅಂತ ಆಲೋಚನೆ ಮಾಡಿ ಹೋಟೆಲ್ ಸಾಮಾನುಗಳನ್ನೆಲ್ಲ ನೀಟಾಗಿ ಎತ್ತಿ ಒಂದು ಪ್ಯಾಕ್ ಮಾಡಿ ಬಸ್ಸಿನ ಮೇಲುಗಡೆ ಹಾಕಿದ್ರಂತೆ. ಬೆಂಗಳೂರಿಗೆ ಪ್ರಯಾಣ ಮಾಡಿದ್ದಾರೆ. ಆದರೆ ಇವ್ರು ಇಳಿಬೇಕಾದ ಬೆಂಗಳೂರಿನ ಹಿಂದಿ ಸ್ಟಾಪಲ್ಲೇ ಯಾರೋ ಅದನ್ನು ಕದ್ದು ಇಳಿಸ್ಕೊಂಬಿಟ್ಟಿದ್ದಾರೆ. ಪಾಪ ಇವರಿಗೆ ಹೋಟೆಲ್ನ ಇಡೋಂಥ ಆಸೆ ಕಮರಿಗೆ ಹೋಯಿತು ಅಂತ ಹೇಳ್ತಾರೆ. ಈ ನಡುವೆ ಏನಾಗೋಯ್ತು, ಅವರಪ್ಪ ಊರಲ್ಲೇ ಬಂದಿದ್ದಿರಲ್ಲ, ಮೂರು ಮೂರು ತಿಂಗಳು ಹೊರಗಡೆ ಕೆಲಸ ಮಾಡ್ಕೊಂಡು ವಾಪಸ್ ಬಂದಮೇಲೆ ತುಂಬ ಸಾಲ ಮಾಡಿಬಿಡ್ತಾರೆ. ತುಂಬ ಸಾಲ ಮಾಡಿ ಹೋಗಿ ಮಹಾಸಾಲಗಾರಾಗ್ಬಿಡ್ತಾರೆ. ಜನಕ್ಕೆ ಇದು ಗೊತ್ತಾಗೋಗಿ ದಿನ ಬೆಂಗಳೂರು ಕೊಟ್ಬಿಡ್ತಾರೆ ಸಾಲ ತೀರಿಸೋದಕ್ಕೆ. ನಾನು ಜನಕ್ಕೆ ಗೊತ್ತಾಗೋಯ್ತು, ಇವನು ಸಾಲ ಕೊಡದೆ ಬೆಂಗಳೂರು ಕೊಟ್ಟೋಗ್ಬಿಟ್ಟಿದ್ದಾನೆ ಅಂತ. ಶಾಲೆಯಲ್ಲಿ ಮೇಷ್ಟ್ರು ಕೂಡ ಇವರನ್ನು ಕೇಳ್ತಾ ಇದ್ರು, ಮನೇಲಿ ಅಡುಗೆ ಆಗಿತ್ತೋ ಊಟ ಇಲ್ವೋ ಅಂತ ಕೇಳ್ತಾ ಇದ್ರು, ಖಚಿತ ಮಾಡಿಕೊಡ್ತಾ ಇದ್ರು. ದೈವದ ಮಾತುಗಳನ್ನು ಮೇಷ್ಟ್ರು ನಾಗಪ್ಪಚ ಹೇಳ್ತಾ ಇದ್ರು. ಇವ್ರ ತಾಯಿ ತಂದೆ ಇಬ್ಬರು ತಂಗಿಯರು ತುಂಬ ಭಯದಲ್ಲಿ ತುಂಬ ಕಷ್ಟದಲ್ಲಿ ಕಾಲ ಕಳೀತಿರ್ತಾರೆ. ಯಾಕಂದರೆ ತಂದೆ ಹೇಳದೆ ಕೇಳದೆ ಊರು ಬಿಟ್ಟು ಹೋಗಿದ್ದಾರೆ ಬೆಂಗಳೂರಿಗೆ, ತುಂಬ ಸಾಲ ಆಗ್ಬಿಟ್ಟಿದೆ. ಕೊನೆಗೆ ಈ ವಿಷಯ ತವರಿಗೆ ಗೊತ್ತಾಗುತ್ತೆ. ಆ ತವರಲ್ಲಿ ಅವರ ತಾಯಿ ಕಡೆಯವರು ಬಂದು ಸ್ವಲ್ಪ ಹೆಲ್ಪ್ ಮಾಡ್ತಾರೆ. ಅವರು ಮಾವ ಅಂದರೆ ಇವರ ತಾಯಿಯ ತಮ್ಮ, ತಂದೆ ಏನು ಮಾಡ್ತಾರೆ, ಎಲ್ಲರನ್ನ ಮಂಚಿನ ಬೆಲೆಗೆ ಕರ್ಕೊಂಡು ಹೋಗ್ತಾರೆ. ಮಾಗಡಿ ತಂದೆ ಊರು, ಮಂಚಿನ ಬೆಲೆ ತಾಯಿ ಊರು. ಸೊ ಅಲ್ಲಿ ಮನೆಯನ್ನ ಖಾಲಿ ಮಾಡಿ ಮಂಚಿನ ಮೇಲೆ ಹೋಗಿ ತಾಯಿ ಕಡೆಯವರು ಸ್ವಲ್ಪ ಸ್ಥಿತಿವಂತರಂತೆ. ತಂದೆ ಕಡೆಗೆ ಹೋಲಿಸಿದ್ರೆ ತಾತನ ಮನೆ ಭಾಳ ದೊಡ್ಡದಿತ್ತಂತೆ. ಒಂದು ಒಳ್ಳೆ ಹಟ್ಟಿ ಇತ್ತು, ದನಗಳು ಕಟ್ಟಾಗೋ ಕೊಟ್ಟಿಗೆ ಇತ್ತು, ಊರಲ್ಲಿ ಹೊಲೆಯರು ಮತ್ತು ಮುಸಲ್ಮಾನರು ಇಬ್ಬರು ಮಾತ್ರ ವಾಸವಾಗಿತ್ತು ಅಂತ ಹೇಳ್ತಾರೆ. ಸೊ ಬೆಟ್ಟಗಳಿಂದ ಸುತ್ತುವರೆದಿರುವಂಥ ಊರದು ಮಂಚಿನ ಬೆಲೆ. ಇವಾಗೂ ಕೂಡ ನೀವು ಅದನ್ನು ನೋಡಿದ್ರೆ ಅದರ ಹಳೆಯ ಗತವೈಭವದ ನಿಸರ್ಗತೆಯನ್ನು ಇನ್ನೂ ಉಳಿಸ್ಕೊಂಡಿರೋವಂಥದ್ದನ್ನು ನಾವು ಆ ಕಡೆ ಹೋದಾಗ ನೋಡ್ತೀವಿ. ಯಾಕಂದರೆ ಅಲ್ಲಿ ಅರ್ಕಾವತಿ ನದಿ ಹರಿತಾ ಇರುವಂಥದ್ದು. ಸೊ ಪಕ್ಕದಲ್ಲೇ ಈ ಇವರ ತಾತನ ಜಮೀನು ಇವೇನೆಲ್ಲ ಇದರಿಂದ ಇವರ ನದಿನಲ್ಲೇ ಬಹಳ ಹೊತ್ತು ಇರ್ತಾ ಇದ್ದೆ ಅಂತ. ಈ ತಾತನಿಗೊಂದು ಇತಿಹಾಸ ಇದೆ. ಈ ತಾತ ಬಹಳ ನಿಷ್ಠಾವಂತ, ಬೆಳಗ್ಗೆ ಎದ್ದ ತಕ್ಷಣ ನಿಷ್ಠೆಯಿಂದ ಎದ್ದು ಹೊರಗಡೆ ಎಲ್ಲ ಹೋಗಿ ಬಂದು ಒಂದು ಕಪ್ ಟೀ ಕುಡಿತಾ ಇದ್ರಂತೆ. ಕೈಕಾಲೆಲ್ಲ ಮುಖ ತೊಳೆಯೋದು, ನಾಮ ಧರಿಸೋದು, ಕಚ್ಚೆ ಪೇಟ ಎಲ್ಲ ಧರಿಸಿ ಪಡಸಾತಿನಲ್ಲಿ ಕೂತ್ಕೊಂಡ್ಬಿಡೋದು. ಬೆಳಗ್ಗೆ ಎದ್ದ ತಕ್ಷಣ ಅವರಿಗೆ ಕಾಫಿ ಕೊಡಬೇಕು ಅಥವಾ ಟೀ ಕೊಡಬೇಕಾಗಿತ್ತು. ಸೊ ಬೆಳ್ಳಿ ಬೆಳ್ಳಿ ಲೋಟ್ ತಂಗೆ ಕಾಣಿಸುವಂಥ ಹಿತ್ತಾಳೆ ಲೋಟದಲ್ಲಿ ಇವ್ರಿಗೂ ಟೀ ಸಿಗ್ತಾ ಇತ್ತು. ಸೊ ಇಂಥ ರುಚಿಯಾದ ಟೀನ ಕುಡಿದಿದ್ದು ಭಾಳ ಅಪರೂಪ ಅಂತ ಕೂಡ ಹೇಳ್ತಾರೆ. ನಮಗೆ ಬಾಲ್ಯದ ರುಚಿ ಇದೆಯಲ್ಲ, ಅದು ಬಹಳ ಅದ್ಭುತವಾದ ರುಚಿ. ನೀವು ದೊಡ್ಡವರಾದ್ಮೇಲೆ ಅದಕ್ಕಿಂತ ರುಚಿ ಕೊಡಿದ್ರು ಕೂಡ ಅದೇ ರುಚಿ ಅಂತ ಅನ್ನಿಸ್ಬಿಡುತ್ತೆ. ಹಾಗಾಗಿ ಸಿದ್ದಲಿಂಗಯ್ಯನವ್ರು ಹೇಳಿರೋದು ಕೂಡ ಈ ಹಿನ್ನೆಲೆಯಲ್ಲಿ ಅಂತ ಅನ್ಕೋತೀನಿ. ಈ ತಾತ ಇವರು ಗಾಂಧೀಜಿಯವ್ರ ಭಾಷಣ ಕೇಳಿದ್ರಂತೆ. ಬಹಳ ದೂರದಿಂದ ಗಾಂಧೀಜಿನ ನಾನು ನೋಡಿದ್ದೆ. ಅವ್ರ ಭಾಷಣದಲ್ಲಿ ಒಂದ್ಸಲ ಯಾರ್ಯಾರು ಕುಡಿಯೋದಿಲ್ವೋ ಕೈ ಎತ್ತಿ, ಯಾರ್ಯಾರು ಕುಡಿತಿರೋ ಅವರೆಲ್ಲ ಕುಡಿತಾರೆ ಬಿಡಿ ಅಂತ ಹೇಳಿದ್ರು ಒಂದು ಸಂದೇಶನ ಅಂತ. ಹಾಗಾಗಿ ಇವ್ರ ಮನೆಯಲ್ಲಿ ಮಾತ್ರ ಅಲ್ಲ, ಊರಿನಲ್ಲೂ ಮದ್ಯಪಾನ ಇತ್ತು, ಬಟ್ ಇವ್ರ ಮನೆಯಲ್ಲಿ ಮಾತ್ರ ಮದ್ಯಪಾನ ಇರಲೇ ಇಲ್ಲ. ಎಂಥ ಶಿಸ್ತಾಗಿರುವಂಥ ಒಂದು ಕುಟುಂಬ ಅನ್ನೋದನ್ನು ಒಂದು ನಾವಿಲ್ಲಿ ಗಮನಿಸ್ಬೇಕು. ಮದ್ಯಪಾನವಿರದ ದಲಿತ ಕುಟುಂಬಗಳೇ ಇಲ್ಲ, ಆದರೆ ಮದ್ಯಪಾನ ಇಲ್ಲದೆ ಇರುವಂಥ ಒಂದು ಅಪರೂಪದ ಕುಟುಂಬ ಇವರ ತಾಯಿ ಮನೆ ಕಡೆಯ ಕುಟುಂಬ. ಅಜ್ಜಿ ಇದಾರಲ್ಲ, ಅವರು ಬರೀ ಕಥೆಗಳನ್ನು ಹೇಳ್ತಾ ಇದ್ದಾರಂತೆ. ಇವತ್ತು ಸಿದ್ದಲಿಂಗಯ್ಯನವರು ಭಾಳ ಸ್ವಾರಸ್ಯವಾಗಿ ಕತೆ ಹೇಳೋದಕ್ಕೆ ಈ ಅಜ್ಜಿಯ ಕೊಡುಗೆ ಕೂಡ ಇದೆ. ಬೇರೆ ಊರಲ್ಲಿ ನಡೆಯುವಂಥ ಹಬ್ಬ ಮದುವೆ ಗಿದುವೆ ಎಲ್ಲ ಅಜ್ಜಿ ಕರ್ಕೊಂಡು ಹೋಗ್ತಿದ್ರಂತೆ. ಒಂದು ದಿವಸ ಅವರು ಜೋರ ಬೀದಿ ಓಡೋಗ್ತಾ ಇದ್ರಂತೆ. ಯಾರು ಮೇಲ್ಜಾತಿಯಲ್ಲಿ ಹೋಗ್ತಿದ್ರು, ಇವರು ಕೈ ತಾಗ್ಬಿಡ್ತು ಅಷ್ಟೇ. ಹಾಗೆ ಕೈ ತಾಗಿದ್ದಕ್ಕೆ ಅವ್ನು ಬಹಳ ಕೋಪ ಮಾಡ್ಕೊಂಡು ನಿಂತ್ಬಿಡ್ತಾನಂತೆ. ಪಾಪ ಅಜ್ಜಿ ಸಮಾಧಾನ ಮಾಡಿ, ಇಲ್ಲ ಸ್ವಾಮಿ ಅವ್ನು ಬೇರೆ ಊರಿಂದ ಬಂದಿದ್ದೇನೆ, ಅವ್ನಿಗೆ ಏನೂ ಗೊತ್ತಿಲ್ಲ, ಗೊತ್ತಿಲ್ಲದೆ ನಮ್ಮ ಜಾತಿಯವನಾದ ಶೂದ್ರ ಜಾತಿಯವನು ದಲಿತ ಜಾತಿಯವನು ನಿಮ್ಮನ್ನು ಮುಟ್ಟಬಿಟ್ಟ, ದಯವಿಟ್ಟು ಕ್ಷಮಿಸಿ ಅಂತ ಹೇಳಿದ್ಮೇಲೆ ಅವನು ಕೊಟ್ಟೋಗ್ಬಿಟ್ಟ.
ಯಾಕಂದ್ರೆ ಅಜ್ಜಿಗೆ ಭಯ ಮೇಲ್ಜಾತಿ ಕೋಪಕ್ಕೆ ತುತ್ತಾಗ್ಬಿಟ್ರೆ ಏನೇನು ಆಗ್ಬೋದು ಅಂತ. ಆಮೇಲೆ ಹೇಳ್ತಾರೆ ಹಿಂಗೆಲ್ಲ ಓಡಾಡಬಾರ್ದು, ಮೇಲ್ಜಾತಿಯಲ್ಲಿದ್ದಾಗ ಹಂಗಿರಬಾರ್ದು ಹಿಂಗಿರಬಾರ್ದು ಅಂತೆಲ್ಲ ಹೇಳಿ ಯಾರೇ ಮೇಲ್ಜಾತಿ ಇರ್ಕೊಂಡ್ರೆ ನಮಸ್ಕಾರ ಸ್ವಾಮಿ ಅಂತ ಹೇಳೋ ಥರ ಕಡ್ಡಾಯ ಮಾಡಿಬಿಡ್ತಾರೆ ಪಾಪ. ಈ ಪದ್ಧತಿಯನ್ನು ಇವರು ಪಾಲನೆ ಮಾಡಿ ಹೊಗಳಿಕೆಗೆ ಪಾತ್ರನಾದೆ ಅಂತಾರೆ. ಒಂದು ಎಂಥ ಒಂದು ಪರಿಸ್ಥಿತಿಯನ್ನು, ಶತಶತಮಾನಗಳಿಂದ ಬಂದಿರುವಂಥ ಒಂದು ಪದ್ಧತಿಯನ್ನು ಪಾಪ ಸಿದ್ಧಲಿಂಗಯ್ಯನವ್ರಿಗೂ ಅವರ ಅಜ್ಜಿ ಕಲಿಸ್ಬೇಕಾಗತ್ತೆ ಅಂತ. ಸರಿ, ಒಂದ್ಸಲ ಇವರು ಅಜ್ಜಿ ಜೊತೆ ಒಂದು ಮದುವೆ ಪಕ್ಕದ ಊರಿಗೆ ಹೋಗಿರ್ತಾರೆ. ಗಂಡಿಗೆ ಭಾಳ ವಯಸ್ಸಾಗಿ ಹೋಗಿರುತ್ತೆ, ಒಂದು ದುರಂತ ನೋಡಿ. ಜೊತೆ ಅವನಿಗೆ ಎರಡನೇ ಮದುವೆ. ಸೊ ಮದುವೆ ಕೆಲಸದಲ್ಲಿ ಸಹಕರಿಸ್ತಾ ಇದ್ದಂಥ ದೊಡ್ಡ ಹುಡುಗ ಇದ್ನಲ್ಲ, ಅವನ ಮೊದಲನೇ ಮಗ ಇದ್ನಲ್ಲ, ಆ ಮೊದಲ ಹೆಂಡತಿ ಮಗ ಅವನು. ಈ ಬೆಂಗಳೂರಿನ ಈ ವೃದ್ಧವರ ಬಹಳ ಲವಲವಿಕೆಯಿಂದ ಇದ್ದಂತೆ. ಊರಲ್ಲಿ ನಡೆಯೋ ಬಹಳ ಮದುವೆಗಳಲ್ಲಿ ನಮ್ಮನ್ನು ಗಂಡು ಹೆಣ್ಣಿನ ಜೊತೆಯಲ್ಲಿ ಕೂಸಿ ಊಟ ಮಾಡಿಸ್ತಾ ಇದ್ರು. ಒಂದು ಪ್ರಸಂಗ, ಒಂದು ಹೇಗೆ ಆ ವಯಸ್ಸಾದವರು ಕೂಡ ಮದುವೆ ಆಗ್ತಾ ಇದ್ರು ಆ ಕಾಲದಲ್ಲಿ ಅಂತ. ದೊಡ್ಡ ಮದುವೆಗೆ ಮದುವೆ ವಯಸ್ಸಿಗೆ ಬಂದಿರುವಂತಹ ಮಗನ ಎದುರುಗಡೆನೆ ಅವನು ಮದುವೆ ಆಗಿದೆ. ನೀವು ಸಿನಿಮಾಗಳಲ್ಲಿ ನೋಡ್ತಿದ್ವಿ ನಾವು. ಇವರು ಅನುಭವಿಸಿ ಹೇಳ್ತಿದ್ದಾರೆ, ಅಜ್ಜಿ ತಾಯಿ ಮತ್ತು ಅತ್ತೆ ಮೀನು ಹಿಡಿಯಕ್ಕೆ ಹೋಗ್ತಿದ್ರಂತೆ. ಇವರು ಮೀನು ಹಿಡಿಯೋದ್ರಲ್ಲಿ ಬಹಳ ಕುಶಲಿಗಳು ಅಂತ. ನದಿನಲ್ಲಿ ಓಡ್ತಾ ಓಡ್ತಾನೆ ಕೆಲವು ಮೀನುಗಳನ್ನು ಹಿಡಿತಾ ಇದ್ರಂತೆ, ಹಾವು ಮೀನು, ಕೊರೆ ಮೀನು ಇತ್ಯಾದಿ ಇತ್ಯಾದಿ. ಅಲ್ಲಿ ಇವ್ರು ಚೀಲ ಹಿಡಿದು ಅವ್ರು ಹಿಂದೆನೆ ಓಡೋದು, ಇವರೆಲ್ಲ ತೆಗೆದು ಚೀಲಕ್ಕೆ ಹಾಕೋದು, ಕೊನೆ ಮನೆಗೆ ತರೋದು, ಕಲ್ಮೇಲೆ ಹಾಕೋದು, ಬೂದಿ ಹಾಕೋದು, ರಾತ್ರಿ ಒಳ್ಳೆ ರುಚಿಯಾದ ಸಾರಿ ಊಟ ಅಂತ ಹೇಳ್ತಾರೆ. ತಾತನ ಮನೆಯಲ್ಲಿ ಬಹಳ ದನಗಳಿತ್ತು. ಆ ದನಗಳಲ್ಲಿ ಮಾಗಡಿಯಿಂದ ತಂದ ಒಂದು ದನ ಕೂಡ ಇತ್ತು ಅಂತ. ಮಂಚಿನ ಬೆಲೆಗೆ ಅವರು ಮನೇನ ಖಾಲಿ ಮಾಡ್ಕೊಂಡು ಬರ್ತಾರಲ್ಲ ಅವಾಗ. ಸೊ ಇವ್ರಿಗೆ ಬಹಳ ಪ್ರೀತಿ, ಯಾಕಂದ್ರೆ ಇವ್ರ ಮನೆ ದನ ಹಸು ಅಲ್ವಾ, ಅದು ಅವ್ರ ಜೊತೆನೆ ಇರ್ತಿದ್ರು ಅಂದ್ರೆ ಮೈಯನ್ನ ಎಲ್ಲ ನೇವರಿಸ್ತಾ ಇದ್ದಿತ್ತು. ಆ ದನಕ್ಕೆ ಇವ್ರ ಜೊತೆ ಆತ್ಮೀಯತೆ ಜಾಸ್ತಿ, ಯಾಕೆ ಇವ್ರನ್ನ ತುಂಬಾ ಹಚ್ಕೊಂಡಿತ್ತು ಅಂತ. ಬಟ್ ಇಂಥ ಸಂದರ್ಭದಲ್ಲಿ ತಂದೆ ನೆನಪು ಬಹಳ ಆಗ್ತಿತ್ತು ನನಗೆ ಅಂತ. ಬಟ್ ಆ ಊರಲ್ಲಿ ಒಂದು ವಿಶೇಷ ಏನಪ್ಪಾ ಅಂದ್ರೆ ಕಳ್ತನನೇ ಆಗ್ತಿರ್ಲಿಲ್ಲ. ಸಂಜೆ ಆಗ್ತಿದ್ದಂಗೆ ಎಲ್ಲರೂ ಸೀಮೆಎಣ್ಣೆ ದೀಪ ಹಚ್ತಾ ಇದ್ರಂತೆ. ಆದ್ರೆ ಬೆಳಕಲ್ಲೇ ಕತೆ ಹೇಳೋದು, ಹಾಡು ಹೇಳೋದು, ಹಾಸ್ಯ ಮಾಡೋದು, ಹೀಗೆ ಇವತ್ತೆಲ್ಲ ಮೊಬೈಲ್ ಆದ್ರೆ ಹೇಳ್ಕೊಂಡು ಕೂತ್ಕೋತಾರೆ. ಆದ್ರೆ ಅವಾಗ ಅಕ್ಕಪಕ್ಕದ ಮನೆಯವರೆಲ್ಲ ಬೆಳದಿಂಗಳಲ್ಲಿ ಊಟ ಮಾಡೋದು, ಅಕ್ಕಪಕ್ಕದ ಮನೆಯವರೆಲ್ಲ ಸೇರ್ಕೊಂಡು ಅವ್ರ ಕತೆ ಹೇಳೋದು, ಇವ್ರ ಕತೆ ಹೇಳೋದು, ಊರ ಕತೆ ಹೇಳೋದು, ಬೇಕಾದಷ್ಟು ರೂಮರ್ಗಳು ಕೂಡ ಬರ್ತಾ ಇದ್ವು. ರೂಮರ್ಗಳು ಬರುವಂಥದ್ದು ಬಹಳ ಹೆಲ್ತಿ, ನಮ್ಮ ಒಳಗಡೆ ಇರುವಂತ ಕೆಟ್ಟದೆಲ್ಲ ಆಚೆ ಬರುತ್ತೆ, ಬಟ್ ಇನ್ನೊಂದು ಜೀವನಕ್ಕೆ ಅದು ತೊಂದರೆ ಆಗಬಾರ್ದು ಅಷ್ಟೇ. ಸೊ ಒಂದಿನ ಈ ಮಂಚಿನ ಬೆಲೆ ಸುತ್ತಮುತ್ತ ಇದ್ದಾರೆ, ಆಗ ಚಿಕ್ಕನಾಡಿಗೆ ನೆನ್ನೆ ರಾತ್ರಿ ಕಳ್ಳರು ಬಂದಿದ್ರು ಅಂತ ಹೇಳ್ಬಿಟ್ರಂತೆ. ಮನೆ ಒಳಗಡೆ ನುಗ್ಗಿ ಏನೋ ಪೌಡ್ರ್ ನಮ್ಮ ಮುಖದ ಮೇಲೆ ಹಾಕ್ಬಿಟ್ಟು ಮನೆಗೆ ಇದೆಲ್ಲ ದೋಚ್ಕೊಂಡು ಹೋದ್ರಂತೆ ಅಂತ. ಇವೆಲ್ಲ ಗೊತ್ತಿದೆ ನಮಗೆ, ಈ ಥರದ್ದೆಲ್ಲ ಒಂದು ಕತೆಗೆ ನೂರಾರು ರೆಕ್ಕೆಗಳು ಬಂದ್ಬಿಡುತ್ತವೆ. ಕೊನೆಗೆ ಮನೆಯವರೆಲ್ಲ ಪ್ರಜ್ಞೆ ಬಂದು ನೋಡಿದ್ಮೇಲೆ ಮನೆ ಒಳಗಡೆ ಏನೂ ಇರಲಿಲ್ಲ. ಈ ಮಾತು ಸತ್ಯನೋ, ಈ ಘಟನೆ ಸತ್ಯನೋ ಸುಳ್ಳೋ ಗೊತ್ತಿಲ್ಲ, ಬಟ್ ಮಂಚಿನ ಬೆಲೆ ಜನ ಹೆದರಿದಂತೂ ನೂರಕ್ಕೆ ನೂರು ಸತ್ಯ. ಈ ಕೊರೋನಾದಲ್ಲಿ ಸಾವಿಗಿಂತ ಕೊರೋನಾದಲ್ಲಿ ಹೆದರಿ ಸತ್ತವರೇ ಜಾಸ್ತಿ ಅಂತಿದೆಯಲ್ಲ ಹಾಗೆ. ಸೊ ಎಲ್ಲಿ ಹೋದ್ರು ಈ ಕಳ್ಳರು ವಿಷಯನೇ ಮಾತಾಡ್ತಿದ್ರಂತೆ. ಅಯ್ಯೋ ಅದು ಯಾರೋ ಕಳ್ಳರು ಬಂದಂತೆ, ಮಗು ಪೌಡ್ರ್ ಹಾಕಿದ್ರಂತೆ, ಇವ್ರು ಹಂಗೆ ನಿದ್ದೆ ಹೋದ್ರಂತೆ, ಕಳ್ಳರೆಲ್ಲ ರಾತ್ರಿ ಸಾಗಿಸ್ಬಿಟ್ರಂತೆ. ಹೀಗೆ ಒಬ್ಬರಿಗೆ ಹೇಳಿದ್ರೆ ಅದು ನೂರು ಜನಕ್ಕೆ ಹೋಗ್ಬಿಡುತ್ತೆ. ಇವತ್ತು ಮೆಸೇಜಲ್ಲಿ ಫಾರ್ವರ್ಡ್ ಆಗೋಕ್ಕಿಂತ ಸ್ಪೀಡಾಗಿ ಫಾರ್ವರ್ಡ್ ಆಗ್ತಿತ್ತು ಅವಾಗ, ಬಾಯಿಂದ ಬಾಯಿಗೆ ಆ ಥರ. ಸೊ ಒಂದಿನ ಬೆಳಿಗ್ಗೆ ಯಾರೋ ಕಸ ಎಂ ಪಾಪ ತಿಪ್ಪೆಗೊಂಡು ಕೆರೆತಾ ಇದ್ರಂತೆ. ಈ ಊರ್ನವ್ರು ಏನು ಮಾಡಿದ್ರು, ವಿಚಿತ್ರವಾಗಿ ಕಾಣ್ತಿದ್ನಲ್ಲ ಅವನೇ ಹೇಳ್ಕೊಂಡು ಚೆನ್ನಾಗಿ ಹೊಡಿಯಕ್ಕೆ ಹೋದ್ರಂತೆ. ಪಾಪ ಅಷ್ಟರಲ್ಲಿ ಇವರು ತಾಯಿ ಹೋಗಿ ಇಲ್ಲ ಇಲ್ಲ, ಅವನು ಮೂಳೆನ ಆಯ್ಕೊಂಡು ಬರುವಂಥವನು. ನೋಡಿ, ಮೂಳೆ ಆಯೋರು ಕೂಡ ಇರ್ತಾರೆ, ಯಾಕಂದರೆ ಮೂಳೆ ಇದೆಯಲ್ಲ, ಆ ಮೂಳೆಯನ್ನು ನೀಟಾಗಿ ಕತ್ತರಿಸಿ ಶೇಪ್ ಮಾಡಿ ಮಣಿಯನ್ನು ಮಾಡ್ತಾರೆ. ಆ ಮಣಿಯನ್ನು ಮಾರ್ಕೆಟಲ್ಲಿ ಮಾರ್ತಾರೆ, ಆ ಮಣಿಯನ್ನು ಧರಿಸ್ತಾರೆ. ಯಾವ ಹಿಂದೂಗಳು ದನವನ್ನು ತಿನ್ನೋದಕ್ಕೆ ಇಷ್ಟಪಡಲ್ವೋ ಅವರಿಗೆ ಗೊತ್ತಿಲ್ಲದೇನೆ ಮೂಳೆಯಿಂದ ಮಣಿಹಾರ ಆಗಿರುವಂತಹ ಒಂದು ದೊಡ್ಡ ರಾಕೆಟ್ ಇದೆ. ಜೊತೆಗೆ ಮೂಳೆಯ ಒಳಗಡೆ ಇರುವಂತಹ ಕೆಲವು ಆ ಮಜ್ಜೆಯನ್ನು ಕೂಡ ಡಾಲ್ಡಾದಲ್ಲಿ ಸೇರಿಸ್ತಾರೆ ಅನ್ನುವಂಥ ವಿಷಯಗಳನ್ನೆಲ್ಲ ನಾವು ನೋಡಿದ್ವಿ. ಆ ಥರದ ಒಬ್ಬನಲ್ಲಿ ಬಂದಿರುವಂಥದ್ದು. ಸರಿ, ಅವನ ಸಂಬಂಧಿ ಅಂತ ಅಂದಮೇಲೆ ಸುಮ್ಮನಾಗ್ತಾರೆ. ಸೊ ಇವರೆಲ್ಲ ಒಂದು ಅವ್ವೇರಹಳ್ಳಿ ಅಂತ ಮಂಚಿನ ಬೆಲೆ ಪಕ್ಕ ಇವರೆಲ್ಲ ಹೋದ್ರಂತೆ. ಆ ಊರಿನ ಪಕ್ಕದ ಪಾಳ್ಯದಲ್ಲಿ ಇವರ ತಾಯಿ ಅಕ್ಕ ದೊಡ್ಡಮ್ಮ ಎಲ್ಲ ಇದ್ರಂತೆ. ಹೊಳೆ ದಾಟಿ ಹೋಗೋಕೆ ಸಂಜೆ ಆಗ್ಬಿಟ್ಟಿತ್ತು. ಈ ಎಮ್ಮೆಯ ಮೇಲೆ ಕೂತಿ ಇವರು ಸವಾರಿ ಮಾಡ್ತಿದ್ರು, ಇವರ ಅಕ್ಕ ತಮ್ಮ ಅವರೆಲ್ಲ. ಸೊ ಇವರು ಕೂಡ ಸವಾರಿ ಮಾಡೋದಕ್ಕೆ ಇಷ್ಟವಾಯಿತು. ಬೆಳಗ್ಗೆ ಆದ ತಕ್ಷಣ ನವಿಲುಗಳೆಲ್ಲ ಎದುರಿನ ಬೆಟ್ಟದಿಂದ ಬಂದು ಹಿಂಡಿ ಹಿಂಡಾಗಿ ಬರ್ತಾ ಇದ್ವಂತೆ. ಕೆಳಕ್ಕೆ ಹೋದರೆ ಅರ್ಕಾವತಿ ನದಿ ಜುಳು ಜುಳು ಶಬ್ದ ಮಾಡ್ತಾ ಹರಿತಾ ಇತ್ತು. ಹೀಗೆ ಇವೆಲ್ಲವನ್ನು ಅವ್ರು ಹೇಳ್ಕೊತಾರೆ. ಕೊನೆಗೆ ಆ ಊರಲ್ಲಿ ಒಂದು ಗ್ರಾಮ ದೇವತೆ ಇತ್ತಂತೆ, ಹಬ್ಬನೇ ಬಹಳ ಸ್ವಾರಸ್ಯ ಅಂತ. ಹಬ್ಬದ ದೇವ್ರ ಮೈ ತುಂಬಂದು ದೇವ್ರು ಓಡ್ ಹೋಗೋದಂತೆ, ಶೋಧರ ಓಡೋಗೋದಂತೆ. ಅದು ನಿಂತ ತಕ್ಷಣ ಜನನೂ ನಿಂತ್ಬಿಡ್ತಿದ್ರಂತೆ. ನಾನೊಬ್ಬ ಸಣಕಲ ದೇವರನ್ನ ಮಾಡ, ಅವನು ದೇವರನ್ನೇ ತರಾಟೆಗೆ ತಗೋತಾ ಇದ್ದ ಅಂತ. ನಮ್ಮಲ್ಲಿ
ತುಂಬಾ ಬಹಳ ಮುಖ್ಯ. ಹಿಂದೆ ಎಲ್ಲ ಮೇಲ್ಜಾತಿಯ ಮೇಲ್ವರ್ಗದ ದೇವತೆಗಳಿದೆಯಲ್ಲ, ಶಿವ ಇರ್ಬೋದು, ಬ್ರಹ್ಮ ಇರ್ಬೋದು, ವಿಷ್ಣು ಇರ್ಬೋದು, ಇವರನ್ನ ಪೂಜೆ ಮಾಡಿ ಮೆಚ್ಚಿಸ್ಬೇಕು ಅಂತಂದ್ರೆ ಯಾಗ ಮಾಡಬೇಕು, ಯಜ್ಞ ಮಾಡಬೇಕಿತ್ತು, 10 ವರ್ಷ ತಪಸ್ ಮಾಡಬೇಕಿತ್ತು. ಬಟ್ ನಮ್ಮ ಕೆಳಜಾತಿ ದಲಿತರ ದೇವತೆಗಳಿಗೆ ಈ ತರದ ಒಂದು ದೊಡ್ಡ ವೈಯಾರನೂ ಇಲ್ಲ, ಬಡಿವಾರನೂ ಇಲ್ಲ, ಬೆಂಕಾನೂ ಇಲ್ಲ, ಜಂಬನೂ ಇಲ್ಲ. 15 ದಿವಸಕ್ಕೊಂದ್ಸಲ ಕರೆದ ತಕ್ಷಣ ಬಂದ್ಬಿಡ್ಬೇಕು ದೇವರು, ಎಲ್ಲಿದ್ರು ಬಂದ್ಬಿಡ್ಬೇಕು, ಬರದೇ ಹೋದ್ರೆ ಇವನು ಬಿಡ್ತಿರ್ಲಿಲ್ಲ. ಆ ಥರದ ಒಂದು ಪ್ರಸಂಗನ ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ ಅವರು. ದೇವ್ರನ್ನ ಕುರಿತು ಕೇಳ್ತಾನಂತೆ ಅವನು ಮೈ ತುಂಬಿಸ್ಕೊಂಡಿರೋಂಥ ಪೂಜಾರಿ, ಏಯ್ ಎಲ್ಲೋಗಿದ್ದೆ? ಅದಕ್ಕೆ ದೇವತೆ ಹೇಳುತ್ತಂತೆ, ಏನು ನಿಮ್ಮೂರು ಒಂದೇನ ನಂಗಿರೋದು, 3 ಲೋಕವನ್ನು ನೋಡ್ಕೋಬೇಕಲ್ಲ ಅಂತ, ನಾವೆಷ್ಟು ಕಷ್ಟಪಡ್ತಾ ಇದ್ದೀವಿ ಗೊತ್ತಾ ಈ ಯಜಮಾನ ಅಂತಂದರೆ ದೇವತೆ, ಏ ನಾನು ಭಾಳ ಸುಖವಾಗಿದ್ದೀನಾ? ಹೀಗೆ ದೇವರು ಮತ್ತೆ ಪೂಜಾರಿ ನಡುವೆ ಮಾತುಕತೆ ನಡೀತಾ ಇತ್ತು ಅಂತ. ಸರಿ ದೇವತೆ ಆಮೇಲೆ ಕುಣಿಯೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ರು, ಜನರು ಕುಣಿತಾ ಇದ್ರು, ಮಾತು ಆ ವಾದ್ಯಗಳ ಬರದಲ್ಲಿ ಮಾತಿಯಾಗೂ ಕಳಿಸಿರ್ಲಿಲ್ಲ. ಕೊನೆ ಕೋಳಿನೋ ಕುರಿನೋ ಕುಯ್ಯೋದು, ತಿನ್ಕೊಂಡು ಪ್ರಸಾದ ಹಂಚ್ಕೊಂಡು ತಿರ್ಗಾ ಇನ್ನು 15 ದಿವಸನೂ ತಿಂಗಳನೋ ವರ್ಷಕ್ಕೂ ವೇಟ್ ಮಾಡ್ತಾ ಇರುವಂಥದ್ದು, ಇದು ಒಂದು ನಂಬಿಕೆಯನ್ನು ಹೇಳಿದ್ದಾರೆ. ಇನ್ನೊಂದು ಪ್ರಸಂಗ ಹೇಳ್ತಾರೆ, ಗಂಡ ಹೆಂಡಿರ ಜಗಳದ ಪ್ರಥಮ ಪಾಠ ತುಂಬ ಚೆನ್ನಾಗಿದೆ. ಈ ಊರ ಸುತ್ತ ಆರಾಮಾಗಿದ್ದಂಥ ಇವ್ರದ್ದು ಸಿದ್ಧಲಿಂಗಯ್ಯನವ್ರನ್ನ ಇವ್ರ ಮಾವ ಸ್ಕೂಲಿಗೆ ಸೇರಿಸ್ಬೇಕು ಅಂತ ಮಂಚನವೇಲೆ ಶಾಲೆಯಲ್ಲಿ ಕಳಿಸ್ತಾರೆ. ಮಂಚನವೇಲೆ ಶಾಲೆಯಲ್ಲಿ ಇರೋಲ್ಲ, ಪಕ್ಕದಲ್ಲಿ ಆಣೆ ಕೆಂಪೈನ್ ದೊಡ್ಡಿ ಅಂತ ಒಂದು ಊರಿಗೆ, ಅಲ್ಲೊಂದು ಗೌರ್ಮೆಂಟ್ ಸ್ಕೂಲ್ ಇರುತ್ತೆ, ಅಲ್ಲಿಗೆ ಹೋಗಿ ಸೇರಿಸಿ ಒಂದು 2 ದಿನಕ್ಕೆ ಹುಡುಗರ ಜೊತೆ ಸೇರ್ಕೊತಾರೆ. ಆ ಶಾಲೆಯಲ್ಲಿ ಒಬ್ರು ಮೇಷ್ಟು ಒಬ್ರು ಮೇಡಮ್, ಇಬ್ರನ್ನ ಇವ್ರು ಸರ್ ಅಂತ ಕರಿತಿರ್ತಾರೆ. ಅವಾಗ ಮೇಡಮ್ ಅಂತ ಕರಿಬೇಕು ಅಂತ ಐಡಿಯಾ ಇಲ್ಲ, ಅವರೊಬ್ಬರ ಲೇಡಿ ಟೀಚರ್ ಅಂತ ಇಬ್ರು ಸರ್ ಅಂತಾನೆ ಕರಿತಾ ಇದ್ರಮ್ಮ. ಸೊ ಇಬ್ರು ಒಂದೇ ಒಂದು ರೂಮು, 4 ಕ್ಲಾಸು, 1, 2, 3, 4, ಇದು ಏಕೋಪಾಧ್ಯಾಯ ಅಲ್ಲ, ಇಬ್ರು ಉಪಾಧ್ಯಾಯರು. ಇವರು ಒಂದು ದಿವಸ ಪಾಠ ಮಾಡ್ತಾ ಇದ್ರಂತ, ಇಬ್ರು ಕೂತಲ್ಲಿ ಕೂತ್ಕೊಂಡು ಏನಾಯ್ತು ಏನೋ ಮೇಷ್ಟ್ರು ಹಿಡ್ಕೊಂಡು ಮೇಡಮಿಗೆ ಚಚ್ಚಿಬಿಟ್ರಂತೆ, ಅಲ್ಲೇ ಹೊಡೆದಾಕ್ಬಿಟ್ರಂತೆ. ಯಾಕೆ ಏನು ಅಂತ ಅವಳು ಆಕೆ ಗೋಳಾಡ್ತಾ ಅಳ್ತಾ ಹೀನ ಮಾನವ ಗಂಡನ ಆ ಮೇಷ್ಟ್ರನ್ನ ಬೈತಾ ಹೋದಂತೆ. ಓಲೆ ಮಾಡಿಸ್ತೀನಿ ಅಂತಿದ್ರಿ, ಮಾಡಿಸ್ತಿಲ್ಲ ಅಂತ ಅಸ್ಪಷ್ಟವಾಗಿ ಇವ್ರಿಗೆ ಕೇಳಿಸ್ತಂತೆ. ಆಮೇಲೆ ನಿನಗೆ ಅದೊಂದು ಬೇರೆ ಕೇಳು ಅಂದ್ರಂತೆ ಮೇಷ್ಟ್ರು. ಸರ್ ಮೇಡಮ್ ಅನ್ ಗೋಳಾಟ ಅತಿಯಾಗಿ ಪಾಠನೇ ಇಲ್ಲ ಅವತ್ತು. ಮೇಷ್ಟ್ರು ಕೂಡ ಮಂಕ ಕೂತ್ಬಿಡ್ತಾ ಇದ್ರಂತೆ, ಮತ್ತೆ ಇದ್ದಕ್ಕಿದ್ದಂಗೆ ಒಂದೇ ಹಿಡಿದು ಹಾಕ್ತಿದ್ರಂತೆ, ಮೇಡಮ್ ತಿರ್ಗಾ ಶಾಪ ಹಾಕ್ತಿದ್ರು. ಹಿಂಗೆ ದಿನ ಬೆಳಗಿನ ಸಂಜೆವರೆಗೂ ಜಗಳ, ಆ ಮೇಡಮ್ಗೆ ಮೇಷ್ಟ್ರು ಹೊಡೆದು ಬಡ್ದು ಹಣ್ಗಾಯಿ ನೀರ್ಗಾಯಿ ಮಾಡ್ತಿದ್ರಂತೆ. ಇದು ಮಕ್ಕಳಿಗೆ ಒಳ್ಳೆ ಮನರಂಜನೆ, ಆದರೂ ಒಳಗಡೆ ಖುಷಿನ ತೋರಿಸ್ಕೊಳ್ದೇನೆ ಗಾಬರಿನ ನಟಿಸ್ದಂಗೆ ನಟಿಸ್ಬಿಟ್ಟು ಎಂಜಾಯ್ ಮಾಡ್ತಿದ್ರಂತೆ. ತುಂಬಾ ದಿನ ಆದ್ಮೇಲೆ ಗೊತ್ತಾಯ್ತಂತೆ ಆ ಮೇಷ್ಟು ಬೇರೆ ಯಾರು ಅಲ್ಲ, ಗಂಡ ಹೆಂಡತಿ. ಸೊ ಮನೇಲಿರುವಂತ ಜಗಳವನ್ನ ಸ್ಕೂಲ್ಗೂ ತರ್ತಾ ಇದ್ರು. ಅವರಿಬ್ರು ಗಂಡ ಹೆಂಡತಿ ಅಂದ್ಮೇಲೆ ಅವ್ರಿಗೆ ಅವ್ರ ಜಗಳ ಆಡೋದ್ರ ಮೇಲೆ ಆಸಕ್ತಿನೇ ಕಡಿಮೆ ಆಯ್ತು ಅಂತ ಹೇಳ್ತಾರೆ. ನಮ್ಗೆಲ್ಲ ಹಂಗೆ ತಾನೇ, ಗಂಡ ಹೆಂಡತಿ ಜಗಳ ಇಷ್ಟವಾಗಲ್ಲ, ಲವರ್ ಜಗಳ ಬಲೇ ಇಷ್ಟ. ಮೊದಲನೇ ಹೆಂಡತಿ ಹೋಗ ಎರಡನೇ ಹೆಂಡತಿ ಹೊಡಿಯೋದು, ಜಡೆ ಹಿಡಿಯೋದು, ಬೆಳೆಯೋದು ಎಲ್ಲ ನಮ್ಮ ಮೀಡಿಯಾದವ್ರು ಮಾಡ್ತಾರಲ್ಲ, ಆ ರೀತಿ. ಆದ್ರೆ ಮೇಷ್ಟ್ರಿಗೂ ಕೂಡ ಗೊತ್ತಾಯ್ತಂತೆ ನಮ್ಮ ಜಗಳನ ಎಂಜಾಯ್ ಮಾಡ್ತಾ ಇದ್ದಾರೆ ಇವರು ಅಂತ. ಆ ಜಗಳ ಆಡ್ಬೇಕಾದ ಸಂದರ್ಭದಲ್ಲಿ ಮೇಷ್ಟ್ರು ಏನು ಪ್ಲಾನ್ ಮಾಡಿದ್ರು ಅಂದ್ರೆ, ಅಲ್ಲಿ ಹೊರಗಡೆ ಹೋಗ್ಬಿಟ್ಟು ಆ ಸೌದೆನ ಆಯ್ಕೊಂಡು ಬಂದಿ ಅಂತ ಮೇಷ್ಟ್ರು ಮಕ್ಕಳನ್ನೆಲ್ಲ ಕಳಿಸ್ಬಿಟ್ಟು ಇವ್ರು ಜಗಳ ಸ್ಟಾರ್ಟ್ ಮಾಡ್ತಾ ಇದ್ರಂತೆ. ಇವ್ರು ಸಿದ್ಧಲಿಂಗಯ್ಯನವ್ರಿಗೆ ಈ ಸೌದೆ ಆಯೋದು, ಪುಳ್ಳೆ ಆಯೋದು ಇವೆಲ್ಲ ಸ್ವಲ್ಪ ಬೇಜಾರು ಅಂತ ಹೇಳ್ಬಿಟ್ಟು ಸೀದಾ ಅರ್ಕಾವತಿ ನದಿ ಹತ್ರ ಹೋಗ್ಬಿಟ್ಟು ಸ್ಲೇಟು ಪುಸ್ತಕನ ಇಟ್ಟು ಬಟ್ಟೆ ಎಲ್ಲ ಕಳಚಿ ನದಿನಲ್ಲಿ ಹೋಗಿ ಮುಳುಕೋತಾ ಇದ್ರಂತೆ. ಮಕ್ಕಳು ಅದು ಅಂತಹ ಸುಳು ಬಿಸಿಲಲ್ಲಿ ನದಿಲಿರೋದು ಎಂತಹ ಭಾಗ್ಯ ಅಂತ ಕರೀತಾರ. ಈ ಸಹಪಾಠಿಗಳು ಏನು ಮಾಡ್ತಾ ಇದ್ರು, ಸೌದೆನ ಹುಡ್ಕೊಂಡು ನದಿ ಹತ್ರನೂ ಬಂದಿದ್ದಾರೆ. ಅವಾಗ ಅವ್ರಿಗೆ ಹೆಂಗೋ ನದಿ ನೀರೊಳಗಡೆ ಮುಳುಗ್ಕೊಂಡು ಸೈಡ್ ಸೈಡಲ್ಲೇ ಹೋಗಿ ಸಂಜೆ ಆದ ತಕ್ಷಣ ಮನೆಗೆ ಹೋಗ್ತಾ ಇದ್ರಂತೆ. ಹಿಂಗೆ ಸೌದೆ ಆಯೋದಕ್ಕಿಂತ ಸ್ನಾನ ಮಾಡೋದೇ ಭಾಳ ಸಂತೋಷದ ವಿಷಯ ಅಂತ ಅವ್ರು ಹೇಳ್ತಾರೆ. ಸೊ ಇದರಲ್ಲಿ ಊರು ಕೇರಿಯ ಮೊದಲನೇ ಭಾಗ ಮುಗಿಯುತ್ತೆ. ಎರಡನೇ ಭಾಗ ಭಾಳ ಚೆನ್ನಾಗಿದೆ, ಕಿಲಾಡಿ ಮಾವ ಅಂತ. ಇವ್ರಿಗೆ ಒಬ್ಬ ಮಾವ ಇದ್ದ, ಹೇಳಿದ್ನಲ್ಲ ಆಗ್ಲೇ, ಅವನಿಗೆ ಕಷ್ಟಪಟ್ಟು ಗುಣಿಯ ಕೆಲಸ ಮಾಡೋ ಗುಣ ಇರಲಿಲ್ಲ, ಆದರೆ ಬುದ್ಧಿ ಮಾತ್ರ ಭಾಳ ಸ್ಟ್ರಾಂಗ್ ಇರುತ್ತೆ. ಒಂದ್ಸಲ ಮಂಚಿನ ಬೆಲೆಗೆ ಬೇರೆ ಊರಿಂದ ಒಂದು ಎಮ್ಮೆ ತಪ್ಪಿಸ್ಕೊಂಡು ಬಂತಂತೆ. ಈ ಮಾವ ಏನು ಮಾಡ್ದ, ಬೇರೆ ಊರಿನ ಹೆಂಗೂ ಅಂತ ಹೇಳ್ಬಿಟ್ಟು ಒಂದು 4-5 ಜನ ಇವನ ಜೊತೆ ಸೇರಿಸ್ಕೊಂಡು ಎಮ್ಮೆನ ಆ ಊರಿನ ಹೊರಭಾಗದಲ್ಲಿ ಒಂದು ಕಲ್ಲು ಬಂಡೆ ಇದೆ, ಕಲ್ಲು ಬಂಡೆ ಪಕ್ಕದಲ್ಲಿ ಹೋಗ್ಬಿಟ್ಟು ಅದನ್ನು ಕುಯ್ದು ಎಲ್ಲರೂ ಮಾಂಸನ ಹಂಚ್ಕೋತಾರೆ. ಹಾಗೆ ಮಾಂಸನ ಹಂಚ್ಕೊಂಡು ಇಡೀ ಆ ಊರಿನ ದಲಿತಕ್ಕೆ ಎಲ್ಲ ಕೂಡ ಅವ್ರ ರಾತ್ರಿ ಚೆನ್ನಾಗಿ ಊಟ ಮಾಡಿ ಎಂಜಾಯ್ ಮಾಡಿಬಿಡ್ತಾರೆ. ಇವರೆಲ್ಲ ಬೆಳಗ್ಗೆ ಆಗುತ್ತೆ, ಬಿಸಿಲು ಕಾಯಿಸ್ತಾ ಆಚೆ ಕೂತಿರ್ತಾರೆ. ಹಂಗೆ ಆಚೆ ಕೂತಿರೋ ಸಂದರ್ಭದಲ್ಲಿ ಬೇರೆ ಊರಿಂದ ಒಬ್ಬ ಬರ್ತಾನೆ. ಅವನು ಬಂದು ಇವನ್ನೇ ಕೇಳ್ತಾನೆ, ನೇರವಾಗಿ ಕಿರಾಣಿ ಮಾವನ್ನೇ ಕೇಳ್ಬಿಡ್ತಾನೆ. ಸೊ ಒಂದು ಎಮ್ಮೆ ತಪ್ಪಿಸ್ಕೊಂಡು ಬಂತು, ಅದೇನಾದರೂ ನಿಮ್ಮೂರಿಗೆ ಬಂತ? ತಕ್ಷಣ ಅವನಿಗೆ ಅರ್ಥವಾಗ್ಬಿಡತ್ತಂತೆ, ಓ ಇವನು ಏನಾದರೂ ಆಚೆ ಕಡೆ ಹೋಗುವಾಗ ಊರಿನ ಹೊರಭಾಗದಲ್ಲಿ ಕಲ್ಲಿನ ಬಂಡೆ ಹತ್ರ ಹೋದರೆ ನೆನ್ನೆ ಕುಯ್ದಿರೋ ರಕ್ತದ ಕಲೆಗಳೆಲ್ಲ ಹಾಗೆ ಉಳ್ಕೊಂಡಿದೆ, ಅನುಮಾನ ಬಂದ್ಬಿಡುತ್ತೆ,
ಏನ್ ಮಾಡೋದು ಅಂತ ಆಲೋಚನೆ ಮಾಡಿ ಒಂದ್ ಪ್ಲಾನ್ ಮಾಡ್ಬಿಡ್ತಾನಂತೆ. ಆ ಪ್ಲಾನ್ ಏನಪ್ಪ ಅಂದ್ರೆ, ಸ್ವಲ್ಪ ಗಾಬರಿ ಆದಂಗ ಆ ವ್ಯಕ್ತಿನೇ ನೋಡ್ಬಿಟ್ಟು, ನೀವು ಈ ಟೈಮಲ್ಲಿ ಊರಿಗೆ ಬರ್ಲೇಬಾರ್ದಿತ್ತು. ಅವನಿಗೆ ಗಾಬರಿಯಾಗಿ, ಯಾಕೆ ಸ್ವಾಮಿ ಏನಾಯ್ತು, ಯಾಕೆ ಬರಬಾರ್ದಿತ್ತು, ನೆನ್ನೆ ಇದ್ದಕ್ಕಿದ್ದಂಗೆ ವಾಂತಿ ಬೇರೆಯಾಗಿ ನಾಲ್ಕೈದು ಜನ ಸತ್ತೋಗ್ಬಿಟ್ರು ಅಂತ. ಈ ನೀವು ಇಲ್ಲ ಇದ್ರೆ ನಿಮ್ಗೂ ಹತ್ಕೊಂಡ್ಬಿಡ್ಬೋದು. ತಕ್ಷಣ ಅದನ್ನ ಕೇಳಿಸ್ಕೊಂಡಂತ ಪಕ್ಕದ ಎಮ್ಮೆ ಕಳ್ಕೊಂಡಂತ ಊರ್ನವನು ಬಿದ್ದಂಬೀಡ ಊಟ ಹೊಡೆದ್ಬಿಟ್ಟ, ಎಲ್ಲಿ ನನಗೂ ರೋಗ ಬಂದ್ಬಿಡುತ್ತೋ ಏನಾಗುತ್ತೋ ಅಂತ. ಹೀಗೆ ಮಾವನ ಸಮಯ ಪ್ರಜ್ಞೆ ಇದೆಯಲ್ಲ, ಅದು ಬಹಳ ಊರ್ನವ್ರಿಗೆ ಕೊಂಡಾಡೋದಕ್ಕೆ ಕಾರಣ ಆಗೋಯ್ತು ಅಂತ. ಇನ್ನ ಒಂದು ಅವ್ರದ್ದು ಕಿಲಾಡಿತನದೊಂದಿದೆ. ಈ ಪಕ್ಕದ ಊರಲ್ಲಿ ಒಬ್ಬನ ಮೈ ಮೇಲೆ ಒಂದು ದೇವತೆ ಮೈ ತುಂಬಿಕೊಡ್ತಾ ಇತ್ತಂತೆ ಯಾವಾಗ್ಲೂ. ಈಗಾಗಲೇ ಒಂದು ಎರಡು ಮೂರು ಸಲ ಹೇಳಿದ್ದಲ್ಲ, ಒಂದು ದೇವತೆ ಮಾರಮ್ಮನೋ ಬಾರಮ್ಮನೋ ಓರಮ್ಮನೋ ಯಾರ, ಜನ ಅದನ್ನ ಕುರಿ ದೇವರು ಅಂತ ಕರೀತಿದ್ರಂತೆ. ದೇವತೆ ಮೈ ತುಂಬಿದ ತಕ್ಷಣ ಕುರಿಬೇಕು ಕುರಿಬೇಕು ಅಂತ ಆರ್ಭಟ ಮಾಡ್ತಿದ್ದಂತೆ. ಭಕ್ತರು ಭಯದಿಂದ, ಯಾವ ಕುರಿ ತಾಯಿ ಅಂತ, ಯಾವುದೋ ಒಂದು ಹೇಳ್ತಿದ್ದ. ಜನ ಓಡೋಗಿ ಅಲ್ಲಿ ಯಾವ ಸಿಕ್ಕೊತ್ತೋ ಆ ಕುರಿನ ತಂದು ಕೊಡ್ತಾ ಇದ್ರು. ಅದು ಯಾರ ಮನೆ ಕುರಿ ಆದ್ರೂ ಹೊಟ್ಟೆ ಹೊಡಿಯೋದು, ಅಯ್ಯೋ ನನ್ನ ಕುರಿ ಹೋಯ್ತಲ್ಲ ಅಂತ. ಆದ್ರೆ ಅದು ದೇವರಿಗೆ ಅಂತ ಹೇಳ್ಬಿಟ್ಟು ಏನು ಮಾಡಕ್ ಬರಲ್ಲ. ಅಂದ್ರೆ ಅದನ್ನ ದೇವರಿಗೆ ಇಲ್ಲ ನಾನು ಕೊಡಲ್ಲ ಅಂತ ಹೇಳಕ್ ಬರಲ್ಲ. ಸೊ ಈ ದೇವತೆ ಏನ್ ಮಾಡ್ತಿದ್ರು, ಭಕ್ತರು ಇಬ್ರು ಸೇರ್ಕೊಂಡು ಕುಯ್ದು ಊಟ ಮಾಡ್ಕೊಂಡು ಎಂಜಾಯ್ ಮಾಡೋರು. ತಿರ್ಗಾ ಕುರಿ ತಿನ್ನಬೇಕು ಅಂತಂದಾಗ ಈ ಮನುಷ್ಯನ್ಗೆ ಮತ್ತೆ ಮೈ ಮೇಲೆ ದೇವ್ರು ಬರೋದಂತೆ. ಮತ್ತೆ ಹೀಗೆ ಯಾರನ್ನಾರು ಪಾಪ ತಂದ್ಕೊಡೋರು, ಕುಯ್ಯೋನು ತಿನ್ಕೊಂಡು. ಹಿಂಗೆ ಒಂದ್ಸಲ ಏನಾಗೋಯ್ತು, ಮೈ ಮೇಲೆ ದೇವ್ರು ಬಂತು. ಮೈ ಮೇಲೆ ಬೇರೆ ಬಂತು, ಕುರಿ ಕುರಿ ಅಂತ ಕೇಳ್ತು, ಆರ್ಭಟ ಮಾಡ್ತು. ಇವ್ರು ಓಡೋ ಒಂದು ಕುರಿನ ತಂದು ಅದ ಎದುರುಗಡೆ ನಿಲ್ಸೋದು. ನನಗೆ ಈ ಕುರಿ ಬೇಡ, ಈ ಕುರಿ ಬೇಡ, ನನಗೆ ಬೇರೆ ಕುರಿ ಬೇಕು. ಜನಗಳಿಗೆ ಆಶ್ಚರ್ಯ, ಯಾವತ್ತೂ ಹಿಂಗಾಗಿರ್ಲಿಲ್ಲ. ಕೊಟ್ಟ ಕುರಿನ ತಗೊಳ್ತಾ ಇತ್ತು ಬಲಿಯನ್ನ, ಊಟ ಮಾಡಿ ಎಂಜಾಯ್ ಮಾಡ್ತಾ ಇದ್ರೆ ಇವತ್ತು ಕುರಿ ಬೇಡ ಅಂತಿದೆಯಲ್ಲ, ಇದು ಇತಿಹಾಸದಲ್ಲೇ ಮೊದಲಲ್ವಾ, ಏನೋ ಇದೆ ಅಂತ. ತಕ್ಷಣ ಈ ಕಿಲಾಡಿ ಮಾವನಿಗೆ ಈ ಐಡಿಯಾ ಗೊತ್ತಾಯ್ತು, ಈ ಕುರಿ ಬೇರೆ ಯಾರ್ದು ಅಲ್ಲ, ಮೈ ಮೇಲೆ ದೇವ್ರು ಬಂದಿರುವಂಥ ಈ ಪೂಜಾರ ಬಂದೇನೆ ಅಂತ ಹೇಳ್ಬಿಟ್ಟು ಅವರೆಲ್ಲ ಹೇಳ್ಬಿಟ್ರಿ ಕುರಿ ಯಾರ್ದು ಅಂತ ಕೇಳ್ದ. ಯಾರು ಜನ ಯೋಚನೆ ಮಾಡಲ್ಲ, ಕುರಿನ ಗುರಿಸಿ, ಅಯ್ಯೋ ಇದು ದೇವತೆ ಮೈ ತುಂಬಿರೋ ಪೂಜಾರ ಬಂದೆ ಅಂತ. ಅದಕ್ಕೆ ಒಂದು ಕುರಿ ಬೇಡ ಅಂತಿದ್ದಾನೆ ಅನ್ಕೊಂಡು ಎಲ್ಲರಿಗೂ ಅರ್ಥವಾಗ್ಬಿಟ್ಟು ಜನಗಳಿಗೆ ಮನವರಿಕೆ ಆಯ್ತು. ದೇವ್ರ ಮೈ ತುಂಬೋದು ಕುರಿ ತಿನ್ನೋಕ್ ಮಾಡ್ತಾ ಇರೋ ಅಂತ ನಾಟಕ ಗೊತ್ತಾಗಿ ಜನಗಳಿಗೆ ಪಿತ್ತ ನೆತ್ತಿಗೆರಿ ಹಾಕೊಂಡು ರಾಚ್ತಾರಂತೆ, ಹಣ್ಗಾಯಿ ನೀರ್ಗಾಯಿ ಮಾಡ್ತಾರಂತೆ. ಅವತ್ತಿನಿಂದ ಕುರಿ ದೇವರ ಕಾಟ ತಪ್ಪಿತು ಅಂತಾರೆ ಈ ಕಿಲಾಡಿ ಮಾವನ ಸಮಯ ಪ್ರಜ್ಞೆಯಿಂದ. ಈ ಕಿಲಾಡಿ ಮಾವ ಒಳ್ಳೆ ನಟ ಕೂಡ ಅಂತೆ. ಹರಿಶ್ಚಂದ್ರ ನಾಟಕ ಎಲ್ಲ ಆಡಿಸ್ತಿದ್ದಾಗ ಅದರಲ್ಲಿ ಇವನೇ ಹರಿಶ್ಚಂದ್ರ ಎಂಥ ಪ್ಯಾರಾಡಾಕ್ಸ್ ನೋಡಿ, ಬಹಳ ಸುಳ್ಳು ಹೇಳೂ ಬಹಳ ಸತ್ಯವನ್ನು ಚೆನ್ನಾಗಿ ಮನದಟ್ಟು ಮಾಡಿ ಹೇಳ್ತಾರೆ. ಯಾಕಂದ್ರೆ ಇವ್ರು ನಾಟಕದ ಪಾಠ ಹಾಕಿದ್ ನೋಡಿ ಹೆಂಗಸರು ಮಕ್ಕಳೆಲ್ಲ ಬಿಕ್ಕಿ ಬಿಕ್ಕಿ ಹೇಳ್ತಾ ಇದ್ರಂತೆ, ಅಷ್ಟು ಚೆನ್ನಾಗಿ ಅಭಿನಯಿಸ್ತಾ ಇದ್ನಂತೆ. ಹಾಗಾಗಿ ಮಂಚಿನ ಬೆಲೆನಲ್ಲಿ ನಾನು ಓದಿಗಿಂತ ನದಿ ದಡದ ಮೇಲೆ ಕಳೆದೆ ಅಂತ ಹೇಳ್ತಾರೆ ಸಿದ್ಧಲಿಂಗಯ್ಯನವರು. ಹಬ್ಬ ಮದುವೆಗಳಲ್ಲೇ ಕಳೆದು ಹೋಯ್ತು. ನನ್ನ ಅಜ್ಜಿ ಒಳ್ಳೆ ಕತೆಗಾರ್ತಿ, ಈಗಾಗಲೇ ಅವರು ಹೇಳಿದ್ದಾರೆ, ಯಾವಾಗಲೂ ಕತೆ ಹೇಳೋರಂತೆ. ಕೊನೆಗೂ ಕೂಡ ಇವ್ರ ತಂದೆ ಬೆಂಗಳೂರಿಂದ ಬಂದು ತಿರ್ಗಾ ಮಂಚಿನ ಬೆಲೆಯಿಂದ ಮಾಗಡಿ ಕರ್ಕೊಂಡು ಹೋದ. ಸೊ ಅಲ್ಲಿವರೆಗೂ ಇದ್ದಂಥ ಸ್ವಾರಸ್ಯದ ದಿನಗಳು ನನಗೆ ಕಳೆದು ಹೋಯ್ತು ಅಂತ. ಇಡೀ ಸಂಸಾರನ ಬೆಂಗಳೂರಿಗೆ ಕರ್ಕೊಂಡು ಹೋಗ್ಬೇಕು ಅನ್ನೋದು ಕೂಡ ಇವ್ರಿಗೆ ಐಡಿಯಾ ಇತ್ತಂತೆ. ಸರಿ, ಮಾಗಡಿ ಜಾತ್ರೆ ಎಲ್ಲ ಮುಗಿತಿದ್ದ ಹಾಗೆ ಇವರೆಲ್ಲ ಬೆಂಗಳೂರಿಗೆ ಹೋಗೋದಕ್ಕೆ ರೆಡಿ ಆದರು. ಇವ್ರ ಹತ್ರ ಇದ್ದಿದ್ದು ಕುರಿಗಳನ್ನ ದನಗಳನ್ನೆಲ್ಲ ಮಾರಿದ್ರು. ಮಡಿಕೆ ಕುಡಿಕೆ ತಟ್ಟಿ ತಣಿಗೆ ಏನಿದೆಯೋ ಎಲ್ಲ ಮೂಟೆ ಕಟ್ಟಿ ಪ್ಯಾಕ್ ಮಾಡಿಕೊಂಡ್ರು. ಬೆಂಗಳೂರಿನ ಹೆಸರು ಇವರಿಗೆ ತುಂಬ ನಾಟಿತ್ತಂತೆ ಸಿದ್ಧಲಿಂಗಯ್ಯನವ್ರಿಗೆ, ಯಾಕಂದ್ರೆ ಅವರು ಅದನ್ನು ನೋಡಿರಲಿಲ್ಲ, ಅಷ್ಟು ದೂರಿನ ಬಸ್ಸಿನ ಪ್ರಯಾಣ ಒಂದ್ಸಲೂ ಮಾಡಿರಲಿಲ್ಲ. ಸೊ ಅನೇಕರಿಗೆ ಈ ಬಸ್ಸಿಗೆ ಹೊರಟ್ರು. ಆ ಫಸ್ಟ್ ಟ್ರಿಪ್ಪಲ್ಲಿ ಹೋಗ್ತಿರೋರಿಗೆ ತುಂಬ ಜನಕ್ಕೆ ಬಸ್ ಇದು ಅನುಭವನೇ ಇಲ್ಲ. ಬಸ್ಸು ಸ್ಟಾರ್ಟ್ ಆದ ತಕ್ಷಣ ಎಲ್ಲರೂ ವಾಮಿಟ್ ಮಾಡೋದು ಸ್ಟಾರ್ಟ್ ಮಾಡ್ಬಿಟ್ರು. ಸೊ ಇವ್ರಿಗೂ ಕೂಡ ಬಂತು, ಪಾಪ ಇವ್ರು ಪಕ್ಕದಲ್ಲಿ ಕೂತಿದ್ದವನ ಮೇಲೆ ಮಾಡಿದ್ರು, ಅವನು ಕೋಪ ಮಾಡ್ಕೊಳ್ಳಿಲ್ಲ, ಕೋಪ ಮಾಡ್ಕೊಳ್ಳಿಲ್ಲ, ಬದಲಾಗಿ ಇವನ್ನ ಆರೈಕೆ ಮಾಡಿಬಿಟ್ಟು ಇವನ್ನ ಚೆನ್ನಾಗಿ ನೋಡ್ಕೊಂಡ ಅಂತ ಹೇಳ್ಬಿಟ್ಟು ಅವರಿಗೆ ಖುಷಿಯಾಯಿತು. ಈ ಅನಿರೀಕ್ಷಿತವಾಗಿ ಇವರು ವಾಮಿಟ್ ಮಾಡಿದ್ರು ಕೂಡ ಅವನು ಕೋಪ ಮಾಡ್ಕೊಳ್ಳಿಲ್ಲ ಅಂತ ಒಬ್ಬ ವ್ಯಕ್ತಿಯ ಒಳ್ಳೆಯ ಗುಣವನ್ನು, ಪ್ರಾಮಾಣಿಕತೆಯನ್ನು ಕೂಡ ಹೇಳ್ತಾರಲ್ಲ, ಇದು ಬಹಳ ಕೊನೆಗೆ ಅವನು ಎದ್ನಿತ್ಕೋತಾನಂತೆ ಇವನ್ನ ಕೂರಿಸ್ಬಿಟ್ಟು ಸಿದ್ಧಲಿಂಗಯ್ಯನವ್ರನ್ನ. ಸೊ ಬೆಂಗಳೂರಿಗೆ ಬಂದಾಗ ಡೈರೆಕ್ಟ್ ಎಲ್ಲಿ ಬರ್ತಾರೆ ಅವರು, ಬೆಂಗಳೂರಿನಲ್ಲಿರುವಂಥ ಊರಿಗೆ ಬರಲ್ಲ, ಬೆಂಗಳೂರಿನ ಕೇರಿಗೆ ಬರ್ತಾರೆ. ಆ ಕೇರಿ ಶ್ರೀರಾಮಪುರ. ಶ್ರೀರಾಮಪುರ ನಿಮಗೆ ಗೊತ್ತು, ಬೆಂಗಳೂರಿನ ಭಯಾನಕವಾದಂಥ ಒಂದು ಜಗತ್ತನ್ನೇ ತನ್ನ ಒಡಲಲ್ಲಿ ಇಟ್ಕೊಂಡಿರುವಂಥ ಒಂದು ಊರು. ಹೆಸರು ನೋಡಿ ಶ್ರೀರಾಮಪುರ, ಪಕ್ಕದಲ್ಲಿ ಕೋದಂಡರಾಮಪುರ, ಬಟ್ ಇರುವಂಥದ್ದು ಬಹಳ ರೌಡಿಸಮ್ಗೆ ಹೆಸರಾದಂಥದ್ದು. ಇತ್ತೀಚೆಗೆ ಅರೆಸ್ಟ್ ಆದಂಥ ರೌಡಿ ನಾಗ ಕೂಡ ಅದೇ ಜಾಗದಂಥವನು. ಹಾಗಾಗಿ ಏಕಾದಶನ ಬಂದಿದ್ದಾರೆ. ಆದರೆ ಈಗ ಸ್ವಲ್ಪ ಪೊಲೀಸ್ ವ್ಯವಸ್ಥೆಯಿಂದ ಒಂದು ಹಂತಕ್ಕೆ ಬಂದಿದೆ. ಆದರೂ ಕೂಡ ವಾರಕ್ಕೂ 15 ದಿವಸಕ್ಕೂ ತುಂಬ ಯಂಗ್ಸ್ಟರ್ಸ್ದೇ ಫೋಟೋಗಳನ್ನು ಹಾರ ಹಾಕಿರೋದನ್ನು ನಾನು ನೋಡ್ತೀನಿ. ಅದೇ ರೋಡನ್ನು ಪ್ರತಿನಿತ್ಯ ಓಡಾಡುವಂಥದ್ದು,
ಭಯಂಕರವಾದಂಥ ಒಂದು ಹಲವು ಏರಿಯಾಗಳಲ್ಲಿ ರೌಡಿಸಮ್ ಇಟ್ಕೊಂಡಿರುವಂತೆ ಶ್ರೀರಾಮ್. ಇಂತಹ ಜಾಗಕ್ಕೆ ಪಾಪ ಇಂಥ ಇನ್ನೋಸೆಂಟ್ ವ್ಯಕ್ತಿ ಬಂದಾಗ, ಹಳ್ಳಿಯ ವ್ಯಕ್ತಿ ಬಂದಾಗ ಎದುರಿಸುವಂಥ ಪಡಿಪಾಠಗಳಿದೆಯಲ್ಲ, ಅದನ್ನು ಮುಂದೆ ನಿರಾಣ. ಶ್ರೀರಾಮ್ಪುರ ಈಗ ನಂಗೆ ಇರಲಿಲ್ಲ ಅಂತಾರವರು. ಯಾಕಂದ್ರೆ ಅದೊಂದು ಸುಂದರವಾಗಿರುವಂಥ ಜಾಗ, ಊರಿನ ಹೊರಭಾಗ, ಬಾ ಇದು ಮೆಜೆಸ್ಟಿಕ್ಕಿಂದ ಸ್ವಲ್ಪ ಸ್ವಲ್ಪ ಪಕ್ಕ, ಅಲ್ಲೆಲ್ಲ ಬಾಳೆ ಗಿಡ ಇದ್ದಂತೆ, ನುಗ್ಗೆ ಗಿಡ ಬೆಳೆದಿದ್ದರಂತೆ, ಪರಂಗಿ ಗಿಡಗಳಿದ್ವಂತೆ, ಒಂದು ದೊಡ್ಡ ಮೋರಿ ಇತ್ತಂತೆ. ಈಗಲೂ ಮೋರಿ ಇದೆ. ಸಣ್ಣ ಸಣ್ಣ ಚರಂಡಿನಲ್ಲಿ ನೀರು ಕೂಡ ಹರಿತಾ ಇತ್ತು, ಒಳ್ಳೆ ನೀರು. ಆ ಮೆಜೆಸ್ಟಿಕಲ್ಲಿ ಆ ಧರ್ಮಾವಧಿ ಕೆರೆ ಅಂತಿತ್ತು ನೋಡಿ, ಆ ಕೆರೆಯಿಂದ ಹರಿದು ಬಂದಂಥ ನೀರು ತುಂಬ ತಿಳಿಯಾದ ನೀರು. ಈಗಲೂ ಕೂಡ ಅಲ್ಲಿ ಬೈಪಾಸ್ ಮಾಡಿದ್ದಾರೆ, ಅಂಡರ್ ಪಾಸ್. ಅಂಡರ್ ಪಾಸಲ್ಲಿ ಈಗಲೂ ನೀರು ಹರಿಯುತ್ತೆ, ಅದು ಧರ್ಮಾವಧಿ ಕೆರೆಯ ನೀರೇ. ಅಷ್ಟು ಸುಲಭವಾಗಿ ನೀರಿನ ಹೊರತೆಯನ್ನು ನಾವು ಪ್ರೆಸ್ ಇದು ಮಾಡೋಕ್ಕಾಗಲ್ಲ, ಮುಚ್ಚೋಕ್ಕಾಗಲ್ಲ ಅನ್ನೋದಕ್ಕೆ ಧರ್ಮಾಂಬದಿ ಕೆರೆಯ ಎಕ್ಸಾಂಪಲ್. ಆ ಧರ್ಮಾಂಬದಿ ಕೆರೆಯನ್ನು ಸುಭಾಷ್ ನಗರ ಅಂತ ಕರೀತಾರೆ, ಬಟ್ ಅದು ಮೆಜೆಸ್ಟಿಕ್ ಅಂತಲೇ ಫೇಮಸ್ ಆಗಿರುವಂಥದ್ದನ್ನು ನಾವು ನೋಡಿರ್ಬೋದು. ಹೆಂಗಸರು ಮಕ್ಕಳೆಲ್ಲ ಬಟ್ಟೆ ಒಗಿತಿದ್ರಂತೆ, ಪಾತ್ರೆ ತೊಳಿತಿದ್ರಂತೆ, ಸ್ನಾನ ಮಾಡ್ತಿದ್ರಂತೆ. ಸ್ವಲ್ಪ ಹಾಗೆ ಮುಂದಕ್ಕೆ ಹೋದರೆ ಇದು ಗದ್ದೆ ಬೈದಿತ್ತಂತೆ ಆ ಕಾಲದಲ್ಲಿ. ಪಕ್ಕದಲ್ಲಿ ಜೀವನಹಳ್ಳಿ ಕೆರೆ ಕೂಡ, ಆ ಜೀವನಹಳ್ಳಿ ಕೆರೆ ಸದಾ ತುಂಬಿರ್ತಿತ್ತಂತೆ. ರಾಜಾಜಿನಗರನ ಇವತ್ತು ರಾಜಾಜಿನಗರ ಅಂತ ಕರೀತಾರೆ, ಅವಟ್ಟಾದ್ರೆ ಸಿದ್ದರಾಮಂದಿಣ್ಣೆ ಅಂತ ಕರಿತಿದ್ರಂತೆ. ಸ್ವಲ್ಪ ಮುಂದೆ ಹೋದರೆ ಇವತ್ತಿನ ಶಿವನಗರ ಇದೆಯಲ್ಲ, ಅದೇ ಶಿವನಹಳ್ಳಿ, ಇತ್ತೀಚೆಗೂ ಶಿವನಹಳ್ಳಿ ಅಂತ ಕರಿತಾ ಇದ್ರು. ಸೊ ಅಲ್ಲೂ ನೂರು ಕೂಡ ಕೆರೆಯಲ್ಲೂ ಬಹಳ ಯಥೇಚ್ಛವಾಗಿ ನೀರಿತ್ತು, ಇವರೆಲ್ಲ ಓಡಾಡಿರುವಂಥ ಜಾಗ. ಈ ಶ್ರೀರಾಮ್ಪುರಕ್ಕೆ ಬಂದು ಹೊಸರಲ್ಲಿ ಬೀದಿನಲ್ಲಿ ಒಂದು ವಿಚಿತ್ರವಾದ ಜಗಳ ನಡೀತಂತೆ, ಅದನ್ನು ಅವರು ಎಂಟ್ರಿ ಮಾಡ್ತಾರೆ ನೋಡಿ. ಸುಮಾರು ರಾತ್ರಿ 8 ಗಂಟೆ ಆಗಿತ್ತಂತೆ. ಏನೋ ಹೊರಗಡೆಯಿಂದ ಕೂಗಾಟ ರೋದನ ಕೇಳಿಸುತ್ತೆ. ಆ ಬೀದಿಲಿದ್ದಂಥ ಎರಡು ಮನೆಯವ್ರ ನಡುವೆ ದೊಡ್ಡ ಜಗಳ, ಭಾರಿ ಜಗಳ ನಡೀತು. ಒಬ್ಬ ಎದುರು ಮನೆಯವನ್ನ ಹೀನಾಮಾನ ಬೈತಾ, ಅಷ್ಟಕ್ಕೆ ತೃಪ್ತ ಮನೆ ಒಳಗಡೆನೆ ನುಗ್ಗಿ ಹೊಡಿತಾ ಇದ್ರಂತೆ. ಅವ್ರು ಇವ್ರನ್ನ ಅಟ್ಟಿಸ್ಕೊಂಡು ಬಂದು ಹೊಡೆಯೋದು, ಇವ್ರು ಅವ್ರು ಅಟ್ಟಿಸ್ಕೊಂಡು ಬಂದು ಹೊಡೆಯೋದು, ಹೀಗೆ ಹಿಕ್ಕ ಮುಖ ಚಚ್ಚದಾ ಇತ್ತು. ಈಗ ಇವ್ರು ಸರ್ ನೋಡೋ ಜನ ಅವ್ರ ತಡವಳಿಕೆಗೆ ತಕ್ಕ ಹಾಗೆ ಅವರು ಇವ್ರ ಪಕ್ಷವನ್ನು ವಹಿಸೋದು, ಇವ್ರು ಅವ್ರ ಪಕ್ಷವನ್ನು ವಹಿಸೋದು, ಹೀಗೆ ಏನೋ ಜಗಳ ಜವರಾಗಿ ನಡೀತಾ ಇತ್ತು. ಇದಕ್ಕೆ ಕಾರಣ ಏನಪ್ಪ ಅಂದರೆ, ಆ ಎದುರು ಮನೆ ಹುಡುಗ ಇದನ್ನೆಲ್ಲ ಅವನು ಸೈನಿಕ ಸೇರ್ಕೊಂಡಿದ್ದಂತೆ. ಅವನ ಎದುರು ಮನೆ ಹುಡುಗನು ಕೂಡ ಅವನೇ ವಾರ್ಗಿಯವನು, ಅವನು ಕೂಡ ಸೈನಿಕ ಸೇರ್ಕೊಂಡಿದ್ದ. ಆಕರ್ಷಿತನಾಗಿ ಎಲ್ಲೂ ಕೆಲಸ ಆಗಲಿಲ್ಲ, ಅವನು ಯಾರಿಗೂ ಹೇಳದೇನೆ ಸೀದಾ ಸೈನಿಕ ಹೋದ. ಮನೆಯವರಿಗೆ ತಪ್ಪಿಸ್ಕೊಂಡ ಅಂತ ಹುಡುಕಾಡ್ತಾ ಇತ್ತು. ಸರಿ, ಶಾಸ್ತ್ರ ಕೇಳಿದ್ರು, ದೇವ್ರಿಗೆ ಹರಕೆ ಗೊತ್ತರು, ಏನೂ ಆಗಲಿಲ್ಲ. ಕೆಲವು ದಿವಸದಲ್ಲಿ ರಜಾ ತಗೊಂಡು ಮಿಲಿಟ್ರಿಯಿಂದ ಬಂದ, ಒಂದು ಪತ್ರ ಬಂತು, ನಾನು ಚೆನ್ನಾಗಿದ್ದೀನಿ, ನನ್ನ ಬಗ್ಗೆ ಯಾರು ಯೋಚನೆ ಮಾಡಬೇಡಿ, ನಾನು ಸೈನಿಕ ಸೇರಿದ್ದೀನಿ, ಹೀಗೆ ಎದುರು ಮನೆ ಹುಡುಗ ಸೇರ್ಕೊಂಡಿದ್ದಾನಲ್ಲ ಅವನ ಇನ್ಫ್ಲೂಯೆನ್ಸ್ ನಾನು ಹೋಗಿ ಸೇರ್ಕೊಂಡಿದ್ದೀನಿ ಅಂತ. ಮನೆಯವರಿಗೆ ಕೋಪ ಬಂತು. ಮಿಲಿಟ್ರಿ ಅಂದ ತಕ್ಷಣ ಯುದ್ಧ ಸಾವು, ಇವತ್ತಲ್ಲ ನಾಳೆ ನಮಗೆ ಯಾರೋ ಗುಂಡು ಹೊಡೆದು ಬಿಡ್ತಾರೆ ಅಂತ ಬೈಕ್ ಯಾರು ಮಿಲಿಟ್ರಿ ಸೇರಿಸಿರಲಿಲ್ಲ. ಈಗಲೂ ಭಯ ಇದೆ, ತುಂಬ ಮನೆಗಳಲ್ಲಿ ಮಿಲಿಟ್ರಿ ಸೇರಿಸಲ್ಲ. ಆ ಮನೆಯವ್ರಿಗೂ ಪಾಪ ಸಹಜವಾಗಿ ಅದೇ ರೀತಿ ಭಯ ಬಂತು. ಅವ್ರೇನು ಮಾಡಿದ್ರು, ಅವ್ರ ನೆಂಟರು ಗಿಂಟರು ಎಲ್ಲ ಸೇರಿ ಸೈನಿಕ ಮೊದಲೇ ಸೇರಿದ್ನಲ್ಲ, ಆ ಹುಡುಗನ ಮನೆಯವನ್ನ ತಂದೆ ತಾಯಿಗಳ ಮೇಲೆ ಹಲ್ಲೆ ಮಾಡಿಬಿಟ್ರು. ನಿಮ್ಮ ಮಗನಿಂದ ನಮ್ಮ ಮಗನ ಭವಿಷ್ಯ ಹಾಳಾಯಿತು, ಮಿಲಿಟ್ರಿ ಸೇರಿಸ್ಬಿಟ್ಟಿದೆ ನಿಮ್ಮ ಮಗ ಅಂತ ಹೇಳಿ ಬಡ್ದು ಚೆನ್ನಾಗಿ ಹೊದ್ರು. ಇದೇ ಸ್ವಾರಸ್ಯವಾಗಿ ಹೇಳ್ತಾರೆ ಅಂದರೆ, ಅವರಿಬ್ರು ಭಾರತದ ಗಡಿಯಲ್ಲಿ ಯುದ್ಧಕ್ಕೆ ತೊಡಗಿದ್ರೆ ಇವರಿಬ್ಬರಿಗೂ ಹೊಡೆದಾಟ ನೋಡ್ತಾ ಇದ್ರು ಅಂತ. ಯಾರೋ ಅಂದ್ರಂತೆ, ಪೊಲೀಸರು ಬಂದರು ಅಂತ, ಅಷ್ಟಲ್ಲೇ ನೋಡ್ತಾ ಇದ್ದಂತ ಕೆಲವರು ಪರಾರಿಯಾದ್ರು ಅಂತ. ಇನ್ ಕೆಲವು ರೂಮರ್ಸ್ಗಳ ಬಗ್ಗೆ ಮಾತನಾಡ್ತಾರೆ, ಕೇಳದ ಕಾಣದ ಸಂತಿಗಳ ಬಗ್ಗೆ. ನಾನು ಮೊದಲು ಕೇಳಿದಿರೋ ಅನೇಕ ಸಂಗತಿಗಳು ನಂತರ ನಡೀತಾ ಹೋದು ಅಂತ. ಇವ್ರ ಕೆರೆಯಲ್ಲಿ ಬಹಳ ರಾತ್ರಿ ಹೊತ್ತಾದರೂ ಒಬ್ಬ ವ್ಯಕ್ತಿ ಮನೆಗೆ ಬಂದಿರಲಿಲ್ಲ ಅಂತ ಅವ್ನು ಹೆಂಡತಿ ಯೋಚನೆ ಮಾಡ್ತಿರ್ಲಿಲ್ಲಂತೆ. ಯಾಕೆ ಬಂದಿಲ್ಲ, ಯಾಕೆ ಬಂದಿಲ್ಲ ಅಂತ ಯೋಚನೆ ಮಾಡ್ತೀನಿ. ಸರ್, ಅವ್ನು ಮೈಡ್ ನೈಟಲ್ಲಿ ಬಂದ, ಮಧ್ಯರಾತ್ರಿ ಬಂದ, ಮೈ ಎಲ್ಲ ಗಾಯ ಆಗಿತ್ತು, ಬಟ್ಟೆ ಎಲ್ಲ ರಕ್ತ ಆಗಿತ್ತು. ಆ ಬಂಡಿರೆಡ್ಡಿ ಸರ್ಕಲ್ ಇದೆಯಲ್ಲ, ಅಲ್ಲಿಂದ ಬರ್ತಾ ಇರುವಾಗ ಕಳ್ಳರವ್ನಲ್ಲಿ ಅಟ್ಯಾಕ್ ಮಾಡಿ ಬಡ್ದು ಬಡ್ದು ದುಡ್ಡೆಲ್ಲ ಕಿತ್ಕೊಂಡು ಮೋರಿಗೆ ತೊಳೆದು ಹೋಗಿದ್ರಂತೆ. ಪಾಪ ಯಾರೋ ಒಂದು ಅರ್ಧ ಬಿದ್ದಿರೋದನ್ನು ನೋಡಿ ಇಲ್ಲಿಗೆ ತಂದು ಬಿಟ್ಟು ಹೋಗಿದ್ರು ಅಂತ. ಸರಿ, ಈ ಘಟನೆ ಕೇರಿನಲ್ಲಿ ಒಂದು ಭಯ ಹುಟ್ಟಿರುವಾಗ್ಲೇ ಇನ್ನೊಂದು ಘಟನೆ ಸ್ಟಾರ್ಟ್ ಆಗುತ್ತೆ. ಅದೇನಪ್ಪ ಅಂದರೆ, ಈ ಪಕ್ಕದ ಮನೆಯವನು, ಪಕ್ಕದ ಕೇರಿಯವನು ಏನು ಮಾಡ್ತಾನೆ, ಒಬ್ಬ ಸ್ನಾನ ಮಾಡ್ತಾ ಇದ್ದಂಥ ತನ್ನ ಹೆಂಡತಿನ ಕೊಲೆ ಮಾಡಿಬಿಡ್ತಾನೆ. ಆ ಕೊಲೆಯಾದ ಹುಡುಗಿ ಬಹಳ ಸುಂದರವಾಗಿದ್ದ, ಅವಳು ಸ್ನಾನ ಮಾಡುವಾಗ ಅವಳ ಲವರ್ ಒಬ್ಬ ಅಲ್ಲಿ ಬಂದಿದ್ದ ಅನ್ನೋ ವಾರ್ತೆ ಹಬ್ಬಿದ್ದಕ್ಕೆ ಜನಗಳ ಸಹಾನುಭೂತಿ, ಓ ಹಂಗ ಕೊಲೆ ಮಾಡಿ ಸರಿ ಅಂತ ಹೇಳ್ಬಿಟ್ಟಾಯ್ತಂತೆ. ಆದ್ರೂ ಕೂಡ ಏನೇ ಆಗಲಿ, ಹೆಣ್ಣೊಬ್ಬಳ ಸಾವು ಈಗಾಗಲೇ ಇದ್ದ ಭಯವನ್ನು ಹೆಚ್ಚಿಸಿತು ಅಂತ. ಅಂದರೆ ಯಾರೋ ಬಂದಿದ್ರು ನೋಡಿದ್ರು ಅನ್ನೋ ರೂಮರ್ ಇದೆಯಲ್ಲ, ಅದು ರೂಮರ್ ಇರ್ಬೋದು, ಗೊತ್ತಿಲ್ಲ ಸತ್ಯ. ಕೊಲೆ ಮಾಡಿದ್ರು ಏನು ಕಾರಣಕ್ಕೂ ಕೊಲೆ ಮಾಡಿರ್ಬೋದು ಅಂತ. ಸೊ ಇವ್ರು ಕೇಳಿಸುತ್ತ ಬಹಳ ರೌಡಿಗಳಿದ್ರಂತೆ. ಈಗಾಗಲೇ ನಾನು ಹೇಳಿದಾಗ ಇದ್ದಕ್ಕಿದ್ದಂಗೆ ಯಾರ ಮೇಲಾದರೂ ಎದುರು ಬೀಳ್ತಾ ಇದ್ರಂತೆ, ಸಣ್ಣ ಪುಟ್ಟ ಕಳ್ತನದಲ್ಲಿ ಭಾಗವಹಿಸ್ತಾ ಇದ್ರಂತೆ. ಒಬ್ಬ ರೌಡಿನ ಒಬ್ಬ ಪೊಲೀಸು ರೌಡಿನ ಭಾಳ ಕಷ್ಟಪಟ್ಟು ಹಿಡಿದಂತೆ,
ಕೊಳ್ಪಟ್ಟಿನ ಬಲವಾಗಿ ಹಿಡ್ಕೊಂಡು ರಸ್ತೆನೆಲ್ಲವನ್ನ ಮೆರವಣಿಗೆ ಮಾಡ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾ ಇದ್ರು. ಹಿಂದೆ ಜನ ಎಲ್ಲ ಬರ್ತಿದ್ರು, ಏನಾಗುತ್ತೋ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗ್ತಾರ ಅಂತ. ಪೊಲೀಸ್ ಮನ್ ಬಹಳ ಧಿಮಾಕಲ್ಲಿ ಹೋಗ್ತಿದ್ನಂತೆ, ರೌಡಿ ಬಹಳ ಕೂಲಾಗಿ ಹೋಗ್ತಾ ಇದ್ನಂತೆ. ಸರಿ, ಪೊಲೀಸರು ರೌಡಿನ ಹಿಡ್ಕೊಂಡು ಹೋಗ್ತಾ ಇರುವಾಗ ಈ ರೌಡಿ ಏನ್ ಮಾಡ್ದಾನೆ, ಮೆತ್ತ ಶರ್ಟಿಂದ ಒಂದೊಂದೇ ಬಟನ್ ಪೊಲೀಸನಿಗೆ ಗೊತ್ತಾಗದೆ ಕಳಿಸ್ಬಿಟ್ಟು, ಕೊನೆಗೆ ಕಳಚಿದ ತೋಳಿತ್ತಲ್ಲ ಕೈ ಮೇಲೆ ಕೆತ್ಬಿಟ್ಟು ಕೆಳಗಡೆ ಕುಸ್ಬಿಟ್ಟು ಓಡ್ಬಿಟ್ಟು ತಪ್ಪಿಸ್ಕೊಂಡ್ಬಿಟ್ನಂತೆ. ಪೊಲೀಸ್ ನನಗೆ ಅವಮಾನ ಆಯ್ತು, ಅವನು ಹೇಗೋ ತಪ್ಪಿಸ್ಕೊಂಡ್ಬಿಟ್ಟ, ಮುಂದೆ ರೌಡಿಗಳ ಕೈ ಮೇಲಾಯಿತು ಅಂತಾರೆ. ಇನ್ನೊಂದು ಇನ್ಸಿಡೆಂಟ್ ಹೇಳ್ತಾರೆ. ಒಂದಿನ ರಾತ್ರಿ ಬೀದಿನಲ್ಲಿ ಮಲ್ಕೊಂಡಿದ್ದಾಗ ಒಬ್ಬ ರೌಡಿಗೆ ಸುಸ್ಸು ಹೋಗ್ಬೇಕು ಅಂತ ಅನ್ನಿಸ್ತಂತೆ. ಅವ್ನು ಸುಸ್ಸು ಹೋಗ್ತಿರ್ಬೇಕಾದಾಗ ಪಕ್ಕದಲ್ಲಿ ಮಲವಿಸರ್ಜನೆ ಕೂಡ ಯಾರೋ ಮನೆಯೊಳಗೆ ಮುಂಭಾಗದಲ್ಲಿ ಡಬ್ಬ ನೇತು ಹಾಕಿರ್ತಾರಲ್ಲ, ಆ ಡಬ್ಬ ತಗೊಂಡು ಅಲ್ಲಿ ನೀರು ತಗೊಂಡು ಹೋಗೋಣ ಅಂತ ಯಾರ್ದೋ ಮನೆ ಜಗಳಿಗೆ ಬಂದ್ಬಿಟ್ಟಿದ್ದಾನೆ. ಮನೆಗೆ ಸೂರಿ ನೇತು ಹಾಕಿದ್ರಲ್ಲ, ಆ ಪಕ್ಕದಲ್ಲೇ ಒಂದು ನಾಯಿ ಮಲಗಿತ್ತಲ್ಲ, ಜೋರ ಬಗ್ಗಟ್ಟು ಅವನ ಕಡೆ ನುಗ್ಗುತ್ತೆ. ಅವನು ಡಬ್ಬ ತಗೊಳಕ್ಕಾಗ್ದೇ ನಾಯಿ ನಟ್ಟಿಸ್ಕೊಂಡು ಹೋಗ್ತಾನೆ, ನಾಯಿನ ಹೊಡಿಯಕ್ಕೆ ಹೋಗ್ತಾನೆ. ಅದು ಇವ್ರ ಮನೆ ನುಗ್ತಂತೆ, ಸಿದ್ಧಲಿಂಗಯ್ಯನವ್ರ ಮನೆ ನುಗ್ತಂತೆ. ರೌಡಿ ರೇಜ್ ಹೋಯ್ತು, ಅವ್ರ ಮನೆಗೆ ನುಗ್ಗಕ್ಕೆ ಟ್ರೈ ಮಾಡ್ದ. ಕೊನೆಗೆ ಅವ್ರ ಇವ್ರ ತಾಯಿ, ಸಿದ್ಧಲಿಂಗಯ್ಯನವ್ರ ತಾಯಿ ಅವರನ್ನ ತಡದ್ಲಂತೆ. ರೌಡಿಗೂ ಅವನ ತಾಯಿಗೂ ಜಗಳ ಶುರು ಅಲ್ಲಿ ಸ್ಟಾರ್ಟ್ ಆಗೋಯ್ತು. ರೌಡಿ ನಾಯಿ ಇವ್ರ ಮನೆದು ಅಂತ ತಿಳ್ಕೊಂಡು ನಾಯಿ ಲೈಸೆನ್ಸ್ ಅಲ್ಲಿ ಎಲ್ಲ ಇದೆ ಅಂತ ಕೇಳದ್ನಂತೆ. ತಾಯಿಗೆ ತಳಬಿಡನೆ ಗೊತ್ತಿಲ್ಲ, ಏನಿದು ನಾಯಿಯು ನಮ್ದಲ್ಲ, ಅವಳು ಲೈಸೆನ್ಸ್ ಅನ್ನೋದು ಕೇಳಿ ಏನೋ ಇಂಗ್ಲಿಷ್ ಅಲ್ಲಿ ಬೈತಾ ಇದ್ದಾನೆ ಅಂತ ಭಾವಿಸಿ ಜಗಳಕ್ಕೆ ನಿಂತ್ಬಿಟ್ಲಂತ. ಕೊನೆಗೆ ರೌಡಿ ಮತ್ತೆ ಇವ್ರ ತಾಯಿ ಜಗಳದಿಂದ ಏರಿಯಾದಲ್ಲಿ ಇದ್ದವರೆಲ್ಲ ಸೇರ್ಕೊಂಡ್ರಂತೆ. ಬೇರೆ ಏರಿಯಾದ ರೌಡಿ ನಮ್ಮ ಮನೆ ಒಳಗಡೆ ನುಗ್ಗಿ, ಅಂದ್ರೆ ಈ ಏರಿಯಾದ ಒಳಗಡೆ ನುಗ್ಗಿ ಜಗಳ ಮಾಡ್ತಿದ್ದಾನಂತೆ, ಎಲ್ಲ ಹೇಳ್ಕೊಂಡು ಹೊಡೆದು ಬಡ್ದು ಹಾಕೋದ್ರಂತೆ. ಆ ಏರಿಯಾಕ್ಕೂ ವಿಷಯ ಹೋಯ್ತು. ಅವರು ಬಂದರು, ಅವರು ಸೋಡಾ ಬಾಟ್ಲಿ ತಗೊಂಡು ಬಂದರು, ಇವರು ಸೋಡಾ ಬಾಟ್ಲಿ ತಗೊಂಡ್ರು, ಇವ್ರು ಅವ್ರಿಗೆ ಎಸರು, ಇವ್ರು ಇವರಿಗೆ ಎಸಿದ್ರು, ಅವ್ರು ಈ ಪಂಗಡ ಕೊಡಿದ್ರು, ಇವ್ರು ಆ ಪಂಗಡ ಇವರು. ಇದ್ರ ನಡುವಿನಲ್ಲಿ ತಾಯಿ ಮತ್ತೆ ಇವರು ಹೇಗೋ ತಪ್ಪಿಸ್ಕೊಂಡ್ಬಿಟ್ವಿ ನಾವು. ಗಲಾಟೆ ಎಲ್ಲ ಮುಗಿದ್ಮೇಲೆ ಈ ಗಾಜಿನ ಪೀಸ್ ಕಟ್ಟು ಬಿದ್ದಿದ್ವಲ್ಲ, ಜನ ಎಲ್ಲ ಗುಡ್ಸಾಕ್ತಾ ಇದ್ರಂತೆ. ಆಮೇಲೆ ಈ ರೌಡಿಯ ಮಲವಿಸರ್ಜನೆ ಸಮಸ್ಯೆ ಯಾವಾಗಲೂ ಮರೆತು ಹೋಗಿತ್ತಂತೆ. ಆದರೆ ಬೀದಿ ಮೂಲೆಯಲ್ಲಿ ನಾಯಿ ಸುಮ್ಮನೆ ಮಲಗಿತ್ತು, ಜಗಳಕ್ಕೆ ಹಚ್ಚಾಕದಂತ ನಾಯಿ ಇದೆಯಲ್ಲ, ಅವು ಸುಮ್ಮನೆ ಮಲಗಿತ್ತಂತೆ. ಎಷ್ಟೋ ಸಲ ವಿನಾಕಾರಣ ಜಗಳ ಆಗ್ಬಿಡುತ್ತೆ ಅಂತ ಒಂದು ಪ್ರಸಂಗವನ್ನ ಹೇಳಿದ್ದಾರೆ ಇವರು. ಇವ್ರ ಕೇರಿನಲ್ಲಿ ಸದಾ ಕುಡುಕ್ರ ಹಾವಳಿ ಅಂತ, ಯಾವಾಗ ನೋಡು ಕುಡುಕ್ರೆ, ಸಂಜೆ ಆಯ್ತು ಅಂದ್ರೆ ಕುಡುಕರು ಕೂಗೋದು, ಕುಣಿಯೋದು, ಜಗಳ ಕಾಲ್ ಕೆರೆಯೋದು, ನಂತರ ಗಮನ ಸೆಳೆಯೋದು, ಕೆಲವರು ಹಾಡು ಹೇಳೋದು, ಕೆಲವರು ಲೈಟ್ ಕಂಬಕ್ಕೆ ಕೋಲಲ್ಲಿ ಬಡಿಯೋದು. ನೀವು ಇದನ್ನ ನೋಡಿರ್ ಗೊತ್ತಾಗತ್ತೆ, ದೇವನೂರರ ಕತೆಗಳಲ್ಲಿ ಕುಡುಕ ಒಬ್ಬ ರಸ್ತೆಗೆ ಹೋಗ್ಬಿಟ್ಟು ಅಡ್ಡಲಾಗಿ ಬಂದು ನಿಂತಿದ್ಯಾ ಅಂತ ಹೇಳ್ಬಿಟ್ಟು ಬೈತಾ ಇರ್ತಾನೆ ಲೈಟ್ ಕಂಬಕ್ಕೆ. ಅದನ್ನ ಕೆಲವರು ಹಾಡೆಲ್ಲ ಹೇಳ್ತಿದ್ರಂತೆ. ಇನ್ ಕೆಲವರಂತೂ ಕುಡು ಸಮಯದಲ್ಲಿ ಹೆಂಡತಿ ಮಕ್ಕಳ ಮೇಲೆ ಪ್ರೀತಿ ಬಹಳ ಜಾಸ್ತಿ ಆಗ್ತಾ ಅವ್ರ ಜೊತೆ ಎಲ್ಲ ಪ್ರೀತಿ ಮಾಡೋದು, ಹೆಂಡತಿನ ಸಾರ್ವಜನಿಕರಿಗೆ ಎದುರುಗಡೆನೆ ಅವ್ರನ್ನೆಲ್ಲ ಒಪ್ಕೊಳ್ಳೋದು, ಅವ್ರನ್ನ ಹಗ್ ಮಾಡೋದು, ಮುತ್ತಿಡಕ್ಕೆ ಹೋಗೋದು, ಈ ಥರದೆಲ್ಲ ಲಜ್ಜೆಗೆಟ್ಟು ಮಾಡ್ತಾ ಇದ್ರು ಅಂತ ಅವ್ರು ಹೇಳ್ತಾರೆ. ಆಗ ಅವ್ರ ಹೆಂಡತಿ ಸುಮ್ಮನೆ ಇರ್ತಿರ್ಲಿಲ್ಲ, ಆ ಕುಡುಕನ ಗಂಡಕ್ಕೆ ಬಲವಾಗಿ ತಿವಿತಾ ಇದ್ರಂತೆ. ಇನ್ ಕೆಲವರು ತಮ್ಮ ತಮ್ಮ ಮಕ್ಕಳ ಮೇಲಿನ ವ್ಯಾಮೋಹ ಭಾರಿ ಜಾಸ್ತಿಯಾಗಿ ಬಾಚಿ ತಂಬ್ಕೊಂಡು ಅಳ್ತಿದ್ರಂತೆ. ಹಾಗೆ ಕುಡುಕರ ಹಾವಳಿ ಜಾಸ್ತಿ ಆದಾಗ ಅವ್ರನ್ನ ಬಲವಾಗಿ ಹಿಡಿದು ಕುಳ್ಳರಿಸ್ಕೊಂಡು ಗಂಡ ಅವ್ರನ್ನ ಸಮಾಧಾನ ಮಾಡ್ತಿದ್ರು, ತಿನ್ನೋ ಕೊಡೋದು ಎಲ್ಲ ಮಾಡ್ತಿದ್ದಾರಂತೆ. ಸೊ ಈ ಗಂಡ ಮತ್ತೆ ಮಕ್ಕಳಿಲ್ಲದೆ ಒಂಟಿಯಾಗಿದ್ದ ಹೆಂಗಸೊಬ್ಳು ಬಹಳ ವರ್ಷದಿಂದ ಕುಡಿತಾ ಇದ್ರಂತೆ. 40 ವರ್ಷ ದಾಟಿದ್ರು ಕೂಡ ಬಹಳ ಕಟ್ಟುಮಸ್ತಾಗಿದ್ಲು, ಗಟ್ಟಿಯಾಗಿದ್ಲು ಅಂತ. ಅವಳಲ್ಲಿರೋ ಒಂದೇ ಒಂದು ವೀಕ್ನೆಸ್ ಏನಪ್ಪಾ ಅಂದ್ರೆ 24 ಗಂಟೆ ಕುಡಿಯೋದು, ಸದಾ ಕುಡಿಯೋದು. ಕೂಲಿ ಕೆಲ್ಸಕ್ಕೆ ಹೋದವಳು ಕೂಲಿ ಕೆಲಸ ಮುಗಿಸ್ಕೊಂಡು ಕೂಲಿ ತಗೊಂಡು ಕುಡಿದ್ಬಿಟ್ಟು ಬಂದು ಮಲ್ಕೊಂಡ್ಬಿಡೋದು ಮನೆ ಹತ್ರನೇ. ಒಂದ್ ದಿವಸ ಏನಾಯ್ತು, ಒಂದ್ ಬೇಸಿಗೆ ನೈಟ್ ಅದು, ಅವಳು ಮನೆ ಮುಂದೆ ಬೀದಿನಲ್ಲಿ ಕುಡಿದ್ಬಿಟ್ಟು ಮಲಗ್ಬಿಟ್ಟಿದ್ದಾಳೆ. ಮೈ ಮೇಲೆ ಪ್ರಜ್ಞೆನೇ ಇಲ್ಲ ಪಾಪ. ದಾರಿನಲ್ಲಿ ಹೋಗ್ತಾ ಇದ್ದ ಪುಂಡ ಒಬ್ಬ ಏನ್ ಮಾಡ್ತಾನಂತೆ, ಅವಳನ್ನ ನೋಡಿ ಹಗ್ ಮಾಡ್ತಾನೆ, ಅಂದ್ರೆ ಆಲಂಗಿಸ್ತಾನಂತೆ. ಅವಳ ಕಡೆಯಿಂದ ಏನು ಆಕ್ಷೇಪಣೆ ಬರದೇ ಇರೋದನ್ನ ನೋಡಿ ಯಾರು ಗೊತ್ತಾದಾಗೆ ಅವಳನ್ನ ರತಿ ಕ್ರೀಡೆ ಮುಂದುವರ್ಸ್ಬಿಡ್ತಾನೆ. ಇದನ್ನ ನೋಡ ಇನ್ನಿಬ್ರು ಅದೇ ಕೆಲಸ ಮಾಡ್ತಾರಂತೆ. ಕೊನೆಗೆ ಅವಳು ನಿತ್ಯ ಮಂಪರಲ್ಲಿ ಹಾಹು ಅಂತಂದಲೇ ಹೊರತು ಇನ್ಯಾವುದೇ ವಾಪಸ್ ಮಾಡಲಿಲ್ಲ. ಈ ಸುದ್ದಿ ಹೆಂಗೆಂಗೋ ಹಬ್ಬಿ ಅಲ್ಲಿ ಜನ ಕ್ಯೂ ನಿಂತ್ಕೊಂಡು ಜಮಾಯಿಸಿ ತಮ್ಮ ಸರದಿಗಾಗಿ ಕಾಯ್ತೊಡಗಿದ್ರು. ಬೆಳಗಿನ ಜಾವದ ತನಕ 15 ವಯಸ್ಸಿನಿಂದ ಹಿಡಿದು 70 ವಯಸ್ಸಿನವರೆಗೆ ಅನೇಕರು ಉಚಿತ ಸೌಲಭ್ಯವನ್ನು ಅನುಭವಿಸಿದರು. ಬೆಳಗಾಗುತ್ತಿದ್ದಂತೆ ಎಚ್ಚರಗೊಂಡು ಅವಳು ಎಂದಿನಂತೆ ಇದ್ದಳು. ಇದು ಸಿದ್ಲಿಂಗಯ್ಯನವರು ಊರುಕೇರಿಯಲ್ಲಿ ದಾಖಲಿಸಿರುವಂತ ಒಂದು ಅಂಶ. ಹೇಗೆ ಹೆಣ್ಣೊಬ್ಬಳನ್ನ
ಲೈಂಗಿಕ ಶೋಷಣೆಗೆ ರಾಜ ಆಘೋಷವಾಗಿ ಒಳಪಡಿಸಿದ್ರು, ಆ ದಲಿತರ ಕೇರಿಯಲ್ಲಿ ಅದಾಯಿತು, ಶ್ರೀರಾಮಪುರದಲ್ಲಿ ಅದಾಯಿತು ಅಂತ ದಾಖಲಿಸ್ತಾರಲ್ಲ, ಇದು ಎಷ್ಟೊಂದು ಅಮಾನವೀಯ. ಬಟ್ ಅವರು ಅದನ್ನು ಹೇಳುವಾಗ ಎಲ್ಲೂ ಕೂಡ ಅದನ್ನು ಒಂದು ತಪ್ಪೋ ಅಥವಾ ಒಂದು ಸರಿನೋ ಅಂತ ಹೇಳದೇನೆ ಕೇವಲ ಘಟನೆಯನ್ನು ದಾಖಲಿಸ್ತಾರಲ್ಲ. ಇವತ್ತು ನಾವು ಅದನ್ನು ಫೆಮಿನಿಸಮ್ ಹಿನ್ನೆಲೆಯಲ್ಲೋ ಅಥವಾ ದಲಿತ ಮತ್ತು ಬಂಡಾಯದ ಹಿನ್ನೆಲೆಯಲ್ಲೋ ಹೇಗೆ ಬೇಕಾದ್ರೂ ನಾವು ಅದನ್ನು ಡಿಫೈನ್ ಮಾಡ್ಕೋಬೋದು, ಅದು ಬೇರೆ. ಆದರೆ ನಾವಿಲ್ಲಿ ಹೇಗಾಯಿತು, ಹೇಗಿತ್ತು ಒಂದು ದಲಿತರ ಬದುಕು ಅನ್ನೋದನ್ನು ಹೇಳ್ತಿದ್ದೀವಲ್ಲ. ಇವತ್ತು ಕೊರೋನಾ ಸಂದರ್ಭದಲ್ಲಿ ಬೇಕಾದಷ್ಟು ಜನ ಹೆಣ್ಣು ಮಕ್ಕಳು ಬಾರ್ಗೆ ಅಥವಾ ಈ ಡ್ರಿಂಕ್ಸ್ ಅಂಗಡಿಗೆ ಹೋಗ್ಬಿಟ್ಟು ಕ್ಯೂ ನಿಂತ್ಬಿಟ್ಟು ಡ್ರಿಂಕ್ಸ್ ಎಲ್ಲ ತಗೊಂಡು ಬಂದಾಗ ಓ ಕಾಲ ಕೆಟ್ಟೋಯ್ತು ಅದು ಕೆಟ್ಟೋಯ್ತು ಅಂತೀವಿ. ಯಾವ ಕಾಲದಿಂದನೂ ಕೂಡ ಈ ರೀತಿಯಾದಂಥ ಒಂದು ಸಂಸ್ಕೃತಿ ನಮ್ಮ ಒಳಗಡೆನೆ ಇದೆ ಅನ್ನೋದನ್ನು ಸಿದ್ಧಲಿಂಗಯ್ಯನವರು ಸದ್ದಿಲ್ಲದೆ ದಾಖಲಿಸ್ತಾರಲ್ಲ, ಇದು ಬಹಳ ಮುಖ್ಯವಾದಂಥ ಒಂದು ಅಂಶ. ಸೊ ಕೆಲವು ಸಲ ಇವ್ರ ತಂದೆ ಬಹಳಷ್ಟು ದಿನ ಇವ್ರ ತಂದೆ ಒಂದು ಹೆಂಡದಂಗಿಲಿ ಕೆಲಸ ಮಾಡ್ತಿದ್ರು. ಸಂಜೆ ಆದ ತಕ್ಷಣ ಈ ಅದೇನಿಲ್ಲ ಕೆಲಸ, ಲಾರಿನಲ್ಲಿ ಬರ್ತಾ ಇರೋಂಥ ಪೀಪಾಯಿಗಳು ಅವಾಗೆಲ್ಲ ಒಂದು ಟಿನ್ ಥರ ಇಷ್ಟು ದೊಡ್ಡ ಪೀಪಾಯಿಗಳು ಬರೋದು, ಹಂಡೆ ಥರ ಬರೋದು, ಅದನ್ನು ಇಳಿಸೋದು, ಅನ್ಲೋಡ್ ಮಾಡೋದು, ಲೋಡ್ ಮಾಡು ಅನ್ಲೋಡ್ ಮಾಡು, ಈ ಥರದ್ದು ಒಂದು ಕೆಲಸ. ಹಂಗೆ ಕೆಲಸ ಮಾಡ್ತಿರೋ ಸಂದರ್ಭದಲ್ಲಿ ಅವ್ರಿಗೆ ಕೂಲಿ ಕೆಲಸ ಸಂಬಳ ಕೊಡೋದು ಮಾತ್ರ ಅಲ್ಲ, ಸಂಜೆ ಆದ ತಕ್ಷಣ ಫ್ರೀಯಾಗಿ ಎಷ್ಟು ಬೇಕಾದ್ರೂ ಕೊಡ್ಕೊಂಡು ಹೋಗ್ಬೋದು ಅಂತ. ಅದು ಹೆಂಗಪ್ಪ ಅಂದರೆ ಒಂದು ಟರ್ಬೈನ್ ಅಥವಾ ಒಂದು ಟಬ್, ಆ ಟಬ್ಬಲ್ಲಿ ಒಂದು ಇದಿರ್ತಿತ್ತು, ಏನು ಟ್ಯಾಪ್ ಇರ್ತಾ ಇತ್ತು, ಆ ಟ್ಯಾಪ್ನ ತಿರುಗಿಸ್ಬಿಟ್ಟು ಬೊಗಸೆ ಹಿಡ್ಕೊಂಡು ಇವನು ಎಷ್ಟು ಕುಡಿಯೋಕ್ಕೆ ಸಾಧ್ಯನೋ ಅಷ್ಟು ಕುಡಿದ್ಬಿಟ್ಟು ಹೋಗೋಂಥದ್ದು. ಸೊ ಇವರು ಕುಡಿಯಕ್ಕೆ ನಿಂತ್ಬಿಟ್ಟ ಅಂತಂದರೆ ಹಿಂದೆ ನಿಂತಿದ್ದವರು ಅವ್ರನ್ನ ತಳ್ಳಬೇಕಾಗಿತ್ತಂತೆ, ಆ ಮಟ್ಟದಲ್ಲಿ ಕುಡಿತಾ ಇದ್ರು ಫ್ರೀಯಾಗಿ ಸಿಕ್ತು ಅಂತ. ಎಷ್ಟು ಸರಿಯಾಗಿ ಎಷ್ಟು ಪ್ರಾಮಾಣಿಕವಾಗಿ ತಂದೆಯೂ ಕೂಡ ಮಹಾನ್ ಕುಡುಕ ಅನ್ನೋದನ್ನು ನಮ್ಮ ಸಿದ್ಧಲಿಂಗಯ್ಯನವರು ದಾಖಲಿಸ್ತಾರಲ್ಲ, ಇದು ಆತ್ಮಕಥೆಯಲ್ಲಿ ಇರಬೇಕಾದಂಥ ಪ್ರಾಮಾಣಿಕತೆ. ಹಾಗಾಗಿ ನಾವು ಹುಳಿ ಮಾವಿನ ಮರ ಓದೋದು ಈ ಕಾರಣಕ್ಕೇ, ಗಾಂಧೀಜಿಯವರ ಆತ್ಮಕಥೆಯನ್ನು ಕೂಡ ಇದೇ ಕಾರಣಕ್ಕೆ, ಅನಂತಮೂರ್ತಿಯವರ ಆತ್ಮಕಥೆಯು ಕೂಡ ಇದೇ ಕಾರಣಕ್ಕೆ ಬಹಳಷ್ಟು ಜನರನ್ನ ತಲುಪಿರುವಂಥದ್ದು ಅಂತ. ಸರಿ, ತಂದೆ ಮತ್ತೆ ದೊಡ್ಡಪ್ಪ ಈ ಬಿಟ್ಟಿ ಹೆಂಡನ ಚೆನ್ನಾಗಿ ಕುಡ್ಕೊಂಡು ಬರ್ತಿದ್ರು, ತಂದೆ ಮಾತ್ರ ಸ್ವಲ್ಪ ಸಂಕೋಚ, ಅಯ್ಯೋ ನನ್ನನ್ನು ಯಾರಾದ್ರೂ ಅಂತಾರೇನು ಅಂತ ಹೇಳ್ಬಿಟ್ಟು ಸಂಕೋಚ ಮನೆ ಸೇರ್ಕೋತಾ ಇದ್ರಂತೆ. ಬಟ್ ದೊಡ್ಡಪ್ಪ ಹಂಗಲ್ಲ, ಬೀದಿಲಿ ನಿಂತ್ಕೊಂಡು ದೊಡ್ಡ ಕೇಕೆ ಹಾಕಿ ಎಲ್ಲರನ್ನೂ ಅಟ್ರಾಕ್ಟ್ ಮಾಡ್ತಿದ್ರಂತೆ. ಅವ್ರು ಕುಣಿತ ಮತ್ತೆ ಪಲ್ಟಿ ನೋಡಕ್ಕೆ ಚೆನ್ನಾಗಿದ್ರು ಕೂಡ ಅವ್ರ ನೆಂಟ್ರಿಸಿದ್ರಲ್ಲ, ಅವ್ರ ಎದುರುಗಡೆ ಅವಮಾನ ಆಯಿತು ಅಂತ ಬಹಳ ಬೇಸರ ಮಾಡ್ಕೋತಾ ಇದ್ರು ನಮ್ಮ ಮನೆಯವರು ಅಂತ ಒಂದು ವಿಷಾದವನ್ನು ಕೂಡ ಹೇಳ್ತಾರೆ. ಮುಂದಿನ ಪ್ರಸಂಗ ದೇವತೆಗಳ ಕಾಟ. ನಮಗೆ ನಿಮಗೆಲ್ಲ ಇವಾಗ ಕೊರೋನಾ ಕಾಣಿಸ್ಕೊಂಡಿದೆಯಲ್ಲ, ಒಂದು ಕಾಲದಲ್ಲಿ ಪ್ಲೇಗ್ ಕಾಣಿಸ್ಕೊಳ್ತು, ಒಂದು ಕಾಲದಲ್ಲಿ ಕಾಲರ ಕಾಣಿಸ್ಕೊಳ್ತು, ಒಂದು ಕಾಲದಲ್ಲಿ ಮಹೇಶ್ವರ ಜ್ವರ ಅಂತ ಕಾಣಿಸ್ಕೊಳ್ತು. ಚಿದಾನಂದ ಮೂರ್ತಿಯವರು ಮಹೇಶ್ವರ ಜ್ವರ ಅಂತಾನೆ ಹೊಸತು ಹೊಸತನಲ್ಲಿ ಒಂದು ಲೇಖನ ಬರೆದಿದ್ದಾರೆ, ಆಸಕ್ತರು ನೋಡ್ಬೋದು. ಇವತ್ತಿನ ಕೊರೋನಾದ ಹಾಗೆ ಅದು ಕೂಡ ಒಂದು ಫೀವರ್ ಜ್ವರಕ್ಕೆ ಸಂಬಂಧಪಟ್ಟಂಥದ್ದು ಒಂದು ಮಹೇಶ್ವರ ಜ್ವರ ಅಂತ. ಒಂದು ದೇವತೆ, ಆ ದೇವತೆ ಇದೇನೆ ಕಾಲ ಕಾಣಿಸ್ಕೊಂಡ್ಬಿಟ್ಲಂತೆ, ಜನ ಕಂಗಾಲಾಗ್ಬಿಟ್ರು. ಮೇಘಹಟ್ಟಿನಲ್ಲಿ ಒಂದಿನ ಸಂಜೆ ಬಿಳಿ ಸೀರೆ ರೌಕೆ ತೊಟ್ಕೊಂಡು ಹಣೆ ತುಂಬ ಕುಂಕುಮ ಇಟ್ಕೊಂಡ ಹೆಂಗಸವ್ರು ಮೂಲೆಗೆ ಕೂತ್ಕೊಂಡಿದ್ಲಂತೆ. ಆ ಮನೆಯವ್ರಿಗಾಗ್ಲಿ ಅಲ್ಲಿದ್ದ ಇರಲಿ ಯಾರಿಗೂ ಅವಳು ಪರಿಚಯ ಇಲ್ಲ. ಮನೆಯವರು ಯಾರ ಮನೆಯೋ ಅಂತ ಕೇಳಿದ್ರೆ ಅವಳು ಮಂಗಮಾಯ ಆದ್ಲಂತೆ. ಓ, ಬಹುಶಃ ಅವಳು ಮಾರಮ್ಮನೆ ಇರಬೇಕು, ಅವಳು ಕಾಲರ ರೂಪದಲ್ಲಿ ಕಾಣಿಸ್ಕೊಂಡಿದ್ದಾಳೆ ಅಂತ. ಸರಿ, ಈ ನಡುವೆ ಒಬ್ಬ ದೇವತೆ ಒಬ್ಬ ಹೆಣ್ಣಿನ ಒಬ್ಬ ವ್ಯಕ್ತಿ ಮೇಲೆ ಮೈ ತುಂಬಿಕೋತಂತೆ, ನಾನಾ ಹಾವಭಾವಗಳಿಂದ ಜನರನ್ನ ಸೆಳ್ಕೊಂಡಂತೆ. ಕೋಪದಿಂದ ದೇವತೆನ ಯಾಕೆ ನಮಗೆಲ್ಲ ಕಾಲರ ರೋಗ ತಂದಿದೆಯಾ ತಾಯಿ ಅಂತ ಕೇಳಿದ್ರಂತೆ. ದೇವತೆ ಮಾತೇ ಆಡಿದ್ರು, ಜನ ಮಾತಾಡೋದಕ್ಕೆ ಒತ್ತಾಯಿಸಿದ್ರು ಕೂಡ ಮಾತಾಡಲಿಲ್ಲ, ಬರೀ ಕಣ್ಣೀರು ಹಾಕೋದೇ ಕೆಲಸವಂತೆ. ಅಯ್ಯೋ, ಕಲಿಗಾಲ ಇರಬೇಕು ಅನ್ಕೊಂಡು ಸುಮ್ಮನೆ ಆದ್ರು ಅಂತ ಹೇಳ್ತಾರೆ ಅವರು. ದೇವುಗಳ ಪ್ರಸಂಗದ ಬಗ್ಗೆ ಬಹಳ ಸ್ವಾರಸ್ಯವಾಗಿ ಬರೀತಾರೆ. ದೇವುಗಳು ಸಾಮಾನ್ಯವಾಗಿ ಹೆಂಗಸು ಮೈ ತುಂಬುತ್ತಾ ಇದ್ವು. ಒಬ್ಬ ವ್ಯಕ್ತಿಗೆ ಎರಡನೇ ಹೆಂಡತಿಗೆ ಒಬ್ಬ ವ್ಯಕ್ತಿಗೆ ಎರಡನೇ ಹೆಂಡತಿಗೆ ದೇವ ಬರ್ತಿತ್ತಂತೆ. ಅವಳು ಹಾಕಿ ಕೂಗಾಡ್ತಾ ಆಗ್ತಾ ಇತ್ತೆ, ಓಡಾಡ್ತಾ ಹೇಗೆ ಮಾಡ್ತೀರಿ, ಯಾರು ಬಂದು ಹಿಡಿದ್ರು ಕೂಡ ತಡೆಯೋಕ್ಕಾಗ್ತಿರ್ಲಿಲ್ಲ, ಅಷ್ಟು ಶಕ್ತಿಯ ದೆವ್ವ ಬಂದಂಥ ಸಂದರ್ಭದಲ್ಲಿ. ದೆವ್ವ ಬಂದು ಕೂಡಲೇ ಆ ಮೊದಲನೇ ಕೆಲಸ ಏನಪ್ಪ ಅಂತಂದ್ರೆ ಗಂಡನ ಕೊರಳು ಪಟ್ಟಿ ಇಟ್ಕೊಂಡು ಚೆನ್ನಾಗಿ ಚಚ್ಚೋದೆ ಅಂತ ಅವಳಿಗೆ. ದೆವ್ವ ಬಂದ ತಕ್ಷಣ ಗಂಡನ ಕುಡಿಯೋದು. ದೆವ್ವ ಬಂದಿರೋ ಸಮಯ ಆದ್ರಿಂದ ಗಂಡನ ಏನು ಮಾಡೋಕ್ಕಾಗಲ್ಲ, ಪಾಪ ಎಷ್ಟು ಚೆನ್ನಾಗಿ ಅಡ್ವಾಂಟೇಜ್ ತಗೋತಾ ಇದ್ದು ಅವಳು ಅನ್ನೋದನ್ನ ಮುಂದೆ ಹೇಳ್ತಾರೆ. ಅವಳು ಗಂಡ ಪ್ರತಿ ಮಾಡ್ತಿರ್ಲಿಲ್ಲ, ಇನ್ನೊಬ್ಬ ಹೆಂಗಸಿದ್ಲಂತೆ. ಅವಳಿಗೆ ದೆವ್ವ ಹಿಡಿದೇ ಇದ್ರು ಕೂಡ ಯಮಲೋಕಕ್ಕೆ ಹೋಗಿ ಮತ್ತೆ ಕೇರಿ ವಾಪಸ್ ಬಂದಿದ್ಲು, ಅಂದ್ರೆ ಅವಳಿಗೆ ಸಾವು ಬಂದಿತ್ತು, ಸತ್ಲು ಅವಳು ದೇವ ಇದಕ್ಕೆ ಯಮಲೋಕಕ್ಕೆ ಹೋಗಿದ್ಲಂತೆ. ಸರಿ, ಇವರೆಲ್ಲ ಈ ಚಿತ್ರಗುಪ್ತರೆಲ್ಲ ಇವಳನ್ನ ಸತ್ತೋಗಿದ್ದಾಳೆ, ಕರ್ಕೊಂಡ್ಬಂದಿದ್ದೀವಿ ಅಂತ ಯಮನ್ ಮುಂದೆ ನಿಲ್ಲಿಸಿದ್ರಂತೆ. ಯಮನ್ ಜೊತೆಗೆ ಸವಾಲು, ನಮಗೆ ದೇವನೂರು ಮಹಾದೇವ ಅವರ ಸಾಕವ್ವ ಮತ್ತು
ಯಮನ ನಡುವಿನ ಒಂದು ಮಾತುಕತೆ ಸಂವಾದ ಇದೆಯಲ್ಲ, ಅದೊಂದು ಕಲ್ಪಿತವಾದ ಒಂದು ಮಾತು ಅಥವಾ ಒಂದು ಸಂವಾದ ಆ ರೀತಿಯ ಹಾಗೆ ಅನ್ನಿಸುತ್ತೆ ನೋಡಿ ಇದು. ಸರಿ, ಶವ ಸಂಸ್ಕಾರಕ್ಕೆ ಈ ಭೂಲೋಕದಲ್ಲೆಲ್ಲ ಸಿದ್ಧತೆ ಮಾಡಿಕೊಂಡಿದ್ದಾರೆ, ಇವಳನ್ನು ಮೇಲೆ ನಿಂತಿದ್ದಾಳೆ ಯಮನ ಎದುರುಗಡೆ. ಸರಿ, ಯಮ ಇವಳ ಹೆಸರು ಕೇಳಿದಂತೆ, ಇವಳ ಹೆಸರು ಹೇಳಿದ್ದಂತೆ, ಆಮೇಲೆ ಯಾವ ಕೇರಿ ಯಾವ ಬೀದಿ ಅಂತ ಅಡ್ರೆಸ್ ಕೇಳಿದಂತೆ. ಸರಿ, ಇವಳು ಹೇಳಿದ್ದಂತೆ. ಯಮ ಏನೋ ಪುಸ್ತಕ ಗಿಸ್ಕ ಅದು ತೆಗೆದು ಏನು ಯೋಚನೆ ಮಾಡಿ ಆ ಚಿತ್ರಗುಪ್ತರನ್ನು ತರಾಟೆ ತಗೊಂಡಂತೆ. ಯಮ ಕರೆ ತರ ಕೇಳಿದ್ದು ಬೇರೆ ಬೀದಿಯ ಬೇರೆ ಹೆಂಗಸನ್ನ, ಇದೇ ತರ ಇದ್ದಂತವಳನ್ನ, ಆದ್ರೆ ಇವನು ಕರ್ಕೊಂಡು ಹೋಗಿರೋದು ಚಿತ್ರಗುಪ್ತ ಮಿಸ್ಟೇಕ್ ಮಾಡಿ ಈ ಹೆಂಗಸನ್ನ, ಪಾಪ ಆಯುಷ್ ಮುಂದೆ ಇರುವಂತ ಹೆಂಗಸನ್ನ. ಕೊನೆಗೂ ಕೂಡ ಯಮ ಏನ್ ಮಾಡ್ತಾನೆ, ಭೂಲೋಕಕ್ಕೆ ಹೋಗಿ ಕರ್ಕೊಂಡು ಬಿಡಿ ಅಂತ ಚಿತ್ರಗುಪ್ತರಿಗೆ ಆಜ್ಞೆ ಮಾಡ್ತಾನೆ. ಅವ್ರು ತಂದ್ಬಿಡ್ತಾರೆ. ಇಲ್ಲಿ ಇವಳು ಬಾಡಿನ ಚಟ್ಟದ ಮೇಲೆ ಹಾಕಿದ್ರಲ್ಲ, ಇವಳು ಚಟ್ ಅಂತ ಮೇಲೆ ನಿಂತ್ಕೋತಾಳಂತೆ. ಸುತ್ತಮುತ್ತ ಎದ್ದರು ಇವಳು ಎದ್ದಿದ್ರಿಂದ ಗಾಬರಿಯಾಗಿ ದೇವ ದೇವ ಅಂತ ಓಡೋದ್ರಂತೆ. ಕೊನೆಗೆ ಅವಳೇ ಕರೆದಂತೆ, ಇಲ್ಲ ಇಲ್ಲ ನಾನು ಸತ್ತೋಗಿದ್ದ ನಿಜ, ಯಮಲೋಕಕ್ಕೂ ಹೋಗಿದ್ದೆ, ಯಮನ್ನ ಮೀಟ್ ಮಾಡಿ ಎಲ್ಲ ಮಾತಾಡಿದೆ, ವಿಷಯ ಎಲ್ಲ ತಿಳ್ಕೊಂಡು ಈಗ ವಾಪಸ್ ಬಂದಿದ್ದೀನಿ, ನೀವೇನು ಹೆದರಬೇಕಾದ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರಂತೆ. ಕೊನೆಗೂ ಯಮ ಇವ್ರನ್ನೆಲ್ಲ ಮಾರ್ಕ್ ಮಾಡ್ಬೇಕಲ್ಲ, ಮಾರ್ಕ್ ಮಾಡಿದಾಗ ಬೆನ್ ಮೇಲೆ ಒಂದು ಬರ ಎಳೆದಿದ್ನಂತೆ. ಕೊನೆಗಳು ತೋರಿಸಿದ್ದಂತೆ, ನೋಡು ನಾನು ಯಮಲೋಕಕ್ಕೆ ಹೋಗಿ ಬಂದಿದ್ದೀನಿ, ಬೆನ್ ಮೇಲೆ ಮಾರ್ಕ್ ಇದೆ ಅಂತ. ಜನ ಮಾರ್ಕ್ ನೋಡಿದ್ಮೇಲೆ ನಂಬಿಟ್ಟು ಸುಮ್ಮನೆ ಆದ್ರಂತೆ. ಕತೆ ಸತ್ಯಾಸತ್ಯತೆ ಏನಾರಿರಲಿ, ಪಾಪ ಸಿದ್ಧಲಿಂಗಯ್ಯನವರು ಕೂಡ ಆಕೆ ಬೆನ್ನನ್ನು ನೋಡಿ ಆಶ್ಚರ್ಯಪಟ್ಟೆ ಅಂತ ಇಲ್ಲಿ ದಾಖಲಿಸ್ತಾರಲ್ಲ, ಎಂಥ ಸ್ವಾರಸ್ಯವಾದ ವಿಷಯ ಅಂತ. ಈ ಕೆಲವರು ಭ್ರಮೆಗಳು, ಪಾಪ ಹೋಗಿ ಬಂದಿರ್ತಾರೆ, ಸತ್ಯ ಅದು ಭ್ರಮೆಯಲ್ಲಿ ಹೋಗಿ ಬಂದಿರ್ತಾರೆ. ಹಾಗಾಗಿ ಯಾವುದು ಸುಳ್ಳು ಯಾವ ಸತ್ಯ ಅನ್ನೋದ ನಾವು ನೋಡೋದಕ್ಕಿಂತ ಸ್ವಾರಸ್ಯವನ್ನು ಸವಿಬೇಕು ಅಂತ ನನಗನ್ಸುತ್ತೆ. ಈ ಹೆಂಡತಿ ಕಾಟದ ಬಗ್ಗೆ ಒಂದು ಪ್ರಸಂಗ ಬರೀತಾರೆ. ನೀವು ದಲಿತ ವರ್ಗದಲ್ಲಿ ನೋಡಿ, ಹೆಂಡತಿರೇ ಬಹಳ ಕಾಟ ಕೊಡುವಂಥದ್ದು, ಗಂಡಸರು ಕಾಟ ಕೊಡ್ತಾರೆ ಅದು ಕಾಮನ್, ಆದರೆ ಹೆಂಗಸರು ಕಾಟ ಕೊಡುವಂಥದ್ದು ಮೇಲ್ಗರ ವರ್ಗದಲ್ಲಿ ಬಹಳ ಕಡಿಮೆ, ಅಥವಾ ಅದು ಆಚೆಗೆ ಬರೋದೇ ಇಲ್ಲ. ಇಲ್ಲಿ ಬಹಳ ಆಚೆಗೆ ಬರುತ್ತೆ, ಯಾಕಂದ್ರೆ ಹಿಂದಿನ ಪ್ರಸಂಗದಲ್ಲಿ ಹಿಡ್ಕೊಂಡು ಚೆನ್ನಾಗಿ ಹೊಡಿತಿರ್ತಾಳೆ, ಅವನು ಎದುರು ಮಾತಾಡ್ದೋನೇ ಅಲ್ಲ. ಇಲ್ಲೊಂದು ಪ್ರಸಂಗ ಇದೆ ನೋಡೋಣ. ಒಂದಿನ ಬೆಳಗಿನ ಜಾವ ಮನೆಯೊಳಗಡೆ ಮಲಗಿದ್ದ ಒಬ್ಬ ವ್ಯಕ್ತಿ, ಸೊ ಸುಸ್ಸು ಮಾಡೋದಕ್ಕೆ ಅಂತ ಆಚೆ ಬಂದವನು ಎದುರು ಮನೆ ಮೇಲೆ ಏನೋ ಹೋಗಿ ನಿಂತ್ಕೊಟ್ಟಿರ್ತಾನೆ. ಯಾರೋ ಬಂದು ನೋಡ್ತಾರೆ ಎದುರು ಮನೆಯಲ್ಲಿ ಯಾರು ನಿಂತಿದಾರಲ್ಲ ಅಂತ. ಈ ಸುಸ್ಸು ಮಾಡೋಕೆ ಬಂದು ನೋಡಿದನು, ಸರಿಯಾಗಿ ನೋಡಿದ್ಮೇಲೆ ಯಾರೋ ವ್ಯಕ್ತಿ ನಿಂತಿರೋನು ಕಾಣಿಸುತ್ತೆ, ಕುಳಿತಿರೋನು ಕಾಣಿಸುತ್ತೆ. ಇವನು ಗಾಬರಿಯಿಂದ ಕಳ್ಳ ಕಳ್ಳ ಅಂತ ಜೋರಾಗಿ ಹೋಗ್ತಾರೆ. ಈ ಕೂಗಿಂದ ಅಕ್ಕಪಕ್ಕದವರೆಲ್ಲ ಎದ್ಬಿಡ್ತಾರೆ. ಸರಿ, ಹೊರಗೆ ಬಂದು ನೋಡ್ತಾರೆ ಗದ್ದಲ ಶುರುವಾಗುತ್ತೆ. ಏನೇ ಆದರೂ ಮನೇಲಿದ್ದ ವ್ಯಕ್ತಿ ಮನೆ ಮೇಲ್ಗಡೆ ನಿಂತಿದ್ದಲ್ಲಿ ಎದುರು ಮನೆ ಮೇಲ್ಗಡೆ, ಅವನಿನ ಕೆಳಗಡೆ ಇಳಿದಿಲ್ಲ. ಅವಾಗ ಯಾರೋ ಹೇಳಿದ್ರಂತೆ ವಿಷಯ ಗೊತ್ತಿದ್ದವರು, ಇಲ್ಲ ಇಲ್ಲ ಅವನ ಕಳ್ಳ ಅಲ್ಲ, ಅವನ ಮನೆ ಯಜಮಾನನೇ, ಎಲ್ಲರಿಗೂ ಆಶ್ಚರ್ಯ ಅಂತ. ಇಷ್ಟೊತ್ತಲ್ಲಿ ಮೇಲೆ ಏನು ಮಾಡ್ತಿದ್ದಾನೆ ಅಂತ. ಆಗ ಅವನೇ ಕೆಳಗಡೆ ಇಳಿದು ಬಂದು ಹೇಳಿದ್ನಂತೆ, ಏನಿಲ್ಲ ಹೆಂಡತಿ ಹೊಡೆತ ನಂಗೆ ತಾಳ್ಲಾರ್ದೇ ಮೇಲೆ ಬಂದು ಕೂತಿದ್ದೀನಿ ಅಂತ. ಜನ ಪಾಪ ಕನಿಕರಗೊಂಡ್ರಂತೆ. ಆದರೆ ಅವನ ಹೆಂಡತಿ ಮಾತ್ರ ಬುದ್ಧಿವಾದ ಹೇಳೋ ವಿಷಯ ಯಾರೂ ಧೈರ್ಯ ಮಾಡಲಿಲ್ಲ. ಸೊ ಎಲ್ಲ ಅವ್ರವ್ರ ಮನೆಗೆ ಹೋದ್ರು. ಬಯಸ್ತ ಗಂಡ ಬೆಳಗಾಗುವ ತನಕ ಮನೆಯ ಮೇಲೆಯೇ ಇದ್ದನು. ನೋಡಿದಂಥ ಟ್ರಾಜಡಿಗಳು. ಇದಕ್ಕಿಂತ ಭಿನ್ನವಾದ ಪ್ರಕರಣ ಇನ್ನೊಂದಿತ್ತಂತೆ. ಬಹಳ ಸುಂದರವಾದ ಹೆಣ್ಣನ್ನು ಒಬ್ಬ ಮದುವೆ ಆಗಿದ್ದಂತೆ. ಆದರೆ ಅವನಷ್ಟು ಲಕ್ಷಣವಾಗಿರಲಿಲ್ಲ. ಹೆಂಡತಿ ಚೆಲ್ಲಿನ ಬಗ್ಗೆ ಅವನಿಗೆ ಭಯನೂ ಇತ್ತು, ಹೆಮ್ಮೆನೂ ಇತ್ತು, ಅನುಮಾನವೂ ಇತ್ತು. ಆದರೆ ಹೆಂಡತಿ ಮಾತ್ರ ಯಾವತ್ತೂ ಮನೆಯಿಂದ ಆಚೆ ಬರಬಾರ್ದು ಅಂತ ಅವಳಿಗೆ ಅಪ್ಪಣೆ ಮಾಡಿಬಿಟ್ಟಿದ್ದ, ಕಟ್ಟಾಜ್ಞೆ ಮಾಡಿದ್ದ. ಇವನು ಕೂಲಿ ಕೆಲಸಕ್ಕೆ ಅಂತ ಹೋಗ್ತಿರುವಾಗ ಏನು ಮಾಡ್ತಿದ್ದ, ಹೆಂಡತಿನ ಮನೆಯೊಳಗಡೆನೆ ಬಿಟ್ಟು ಹೊರಗಿನಿಂದ ಬೀಗ ಹಾಕ್ತಾ ಇದ್ದ. ಅವಳಿಗೆ ಸುಸ್ಸು ಗಿಸ್ಸು ಮಾಡೋಕೆ ಹೋಗ್ಬೇಕು ಅಂದಾಗ ಹೊರಗಿನವ್ರ ಕೈಯಲ್ಲಿ ಪಕ್ಕದ ಮನೆ ಕೀ ಕೊಟ್ಟಿರ್ತಿದ್ದ. ಅವಳು ಹೋಗ್ಬೇಕು ಅಂತ ಸನ್ನೆ ಮಾಡಿದ್ರೆ ಲಾಕ್ ತೆಗೆದು, ಯಾಕಂದ್ರೆ ಔಟ್ ಸೈಡ್ ಟಾಯ್ಲೆಟ್ ಅದು, ಅದನ್ನು ಮುಗಿಸ್ಕೊಂಡು ಅವಳು ಮತ್ತೆ ಒಳಗಡೆ ಹೋಗಿ ಇರಬೇಕಾಗಿತ್ತು. ಸೊ ಅವಳು ಆ ಟೈಮಲ್ಲಿ ಆಚೆ ಬರ್ತಾಳೆ ಅಂತ ಕೇರಿ ಜನ ಕಿಕ್ಕಿರಿದು ನಿಂತಿರ್ತಿತ್ತಂತೆ, ಅಂಥ ಸುಂದರಿ ಅಂತ. ಅವಳು ಸುಸ್ಸುಗೆ ಹೋಗ್ಬೇಕು ಅಂತ ಅವಳು ಆಚೆ ಬರೋ ಸಂದರ್ಭದಲ್ಲೇ ಎಲ್ಲರೂ ಬಂದು ಅವಳನ್ನ ಸೌಂದರ್ಯನ ನೋಡ್ಕೊಂಡು ಹೋಗ್ತಾ ಇದ್ರು ಅಂತ. ಅದು ಅವಳಿಗೆ ಸಂತೋಷ ಕೊಟ್ಟರೂ ಕೂಡ ನನ್ನನ್ನು ಜನ ನೋಡಬೇಕು ಅಂತ ಒಂಥರ ಮುಜುಗರ ಕೂಡ ಉಂಟಾಗ್ತಾ ಇತ್ತು ಅಂತ ಹೇಳ್ತಾರೆ. ಇವತ್ತು ಕೂಡ ಬಯಲು ಶೌಚಾಲಯದ ಬಗ್ಗೆ ನಾವು ಮಾತನಾಡ್ತೀವಿ. ಭಾರತದಲ್ಲಿ ಬೆಂಗಳೂರಿನಲ್ಲೇ ಶೌಚಾಲಯ ಬಯಲು ಶೌಚಾಲಯಗಳು ಹೇಗಿದ್ದೀವಿ ಅನ್ನೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಇನ್ನು ಆ ಕಾಲದಲ್ಲಿ ಯಾವ ರೀತಿಯಾದಂಥ ವ್ಯವಸ್ಥೆ ಇತ್ತು ಅನ್ನೋದನ್ನು ನಾವು ಆಲೋಚನೆ ಮಾಡ್ಬೋದು. ಈ ಕೇರಿ ಇದೆಯಲ್ಲ, ಅದ್ರ ಮೇಲ್ಗಡೆ ಮಾನರ್ ಸಣ್ಣಪ್ಪನವರು ಪ್ರತಿ ಬೇಸಿಗೆನಲ್ಲೂ ಒಂದು ಹರಿಕತೆ ಮಾಡ್ತಿದ್ರಂತೆ. ಒಂತಿಗೆ ಮಾನರ ಸಣ್ಣಪ್ಪನವರು ಬಹಳ ಫೇಮಸ್ಸು ಹರಿಕತೆನಲ್ಲಿ, ಗುರುರಾಜ ನಾಯ್ಡು ಇದರಲ್ಲ ಆ ಥರನೇ. ರಾತ್ರಿ 8 ಗಂಟೆ ಸ್ಟಾರ್ಟ್ ಅಂದರೆ 11 ಗಂಟೆವರೆಗೂ ನಡೀತಿತ್ತು. ಅವ್ರ ಕತೆ ಕೇಳೋದಕ್ಕೆ ಭಾಳ ಜನ ಸೇರ್ತಿದ್ರಂತೆ. ಅವರು ಕೈವಾರ ತಾತಯ್ಯ ಇದಾರಲ್ಲ ಅವ್ರು ಭಕ್ತರಂತೆ ಮಾನರ ಸಣ್ಣಪ್ಪನವರು. ಪುರಾಣದ ಕತೆಗಳು ಹೇಳ್ತಾ ಇದ್ರು, ಭಕ್ತಿ ಕತೆ ಹೇಳ್ತಾ ಇದ್ರು, ಶೃಂಗಾರದ ಕತೆ ಹೇಳ್ತಾ ಇದ್ರು. ಇವ್ರ ಕತೆ ಕೇಳೋದಕ್ಕೆ ಇವರು ಹೋಗ್ತಾ ಇದ್ರು. ಇವರು ಭಾಷಣದ ಸ್ವಾರಸ್ಯತೆಗೆ ಮಾಲೂರು ಸಣ್ಣಪ್ಪನವರ ಒಂದು ಪ್ರಭಾವ ಕೂಡ ಇದೆ ಅನ್ನೋದನ್ನು ನೋಡ್ಬೋದು.
ಸರಿ, ಇವ್ರು ಒಂದ್ ದಿವಸ 11 ಗಂಟೆ ಹೊತ್ತಿಗೆ ಪ್ರವಚನ ಎಲ್ಲ ಕೇಳ್ಕೊಂಡು ಅದನ್ನೇ ಯೋಚನೆ ಮಾಡ್ತಾ ರಸ್ತೆನಲ್ಲಿ ನಡ್ಕೊಂಡು ಹೋಗ್ತಾ ಇದ್ರಂತೆ. ಬೇಸಿಗೆ ಆಗಿದ್ರಿಂದ ಜನ ಸೆಕೆ ತಡಿಲಾರ್ದೆ ಮನೆ ಒಳಗಡೆ ಮಲಗ್ತಿರ್ಲಿಲ್ವಂತೆ, ಆಚೆನೆ ಬಂದು ಮಲ್ಕೋತಾ ಇದ್ರಂತೆ. ಸೊ ಮಲಗಿರು ನೋಡಿ ಎಂತ ಪರಿಸ್ಥಿತಿ. ಈ ದುರ್ಯೋಧನ ಶವಗಳ ಮೇಲೆ ದಡಿಗ ವಿಣಂಗಳನ್ನು ಮೆಟ್ಟಿ ಮೆಟ್ಟಿ ಮೆಲ್ಲನೆ ನಡೆದಮ್ ಅಂತ ಹೇಳ್ದಂಗೆ, ಪಾಪ ಇವರು ಪ್ರವಚನ ಮುಗಿಸ್ಕೊಂಡು ರಸ್ತೆನಲ್ಲಿ ನಡ್ಕೊಂಡು ಹೋಗ್ತಿರುವಾಗ ಯಾರ ಮೇಲೂ ಕಾಲಿಡಬಾರ್ದು ಅಂತ ಮಧ್ಯೆ ಮಧ್ಯೆ ಕಾಲಿಟ್ಕೊಂಡು ಹೋಗ್ಬೇಕಾಗಿತ್ತಂತ. ಅಂತ ಕಿಕ್ಕಿರಿದ ರಸ್ತೆ, ಸಣ್ಣ ರಸ್ತೆ ಹೋಗ್ತಾ ಇದ್ರಂತೆ ಪಾಪ. ಇವ್ರ ದುರಾದೃಷ್ಟಕ್ಕೆ ಪುರಾಣದ ಚಿಂತನೆ ಇದ್ರಿಂದ ಮನಸ್ಸಿನಿಟ್ಟಿದ್ರಿಂದ ಏನು ಗೊತ್ತಾಗದೆ ಒಬ್ಬ ವ್ಯಕ್ತಿನ ತುಳಿದು ಬಿಡ್ತಾರೆ. ಆ ವ್ಯಕ್ತಿ ಚೀರ್ಕೊಂಡ್ಬಿಡ್ತಾನೆ ತುಳಿದಿದ್ದಕ್ಕೆ ನೋಡಿ. ಆಗ್ಲೇ ಅವ್ರಿಗೆ ಗೊತ್ತಾಯ್ತಂತೆ, ಕೆಳಗಡೆ ಕಣ್ಬಿಟ್ಟು ನೋಡಿದಾಗ ಇಬ್ರು ದಂಪತಿಗಳು ಮಧ್ಯರಾತ್ರಿನೇ ರತಿ ಕ್ರೀಡೆಯಲ್ಲಿ ತೊಡಗ್ಬಿಟ್ಟಿದ್ರಂತೆ ರಾಜಾರೋಷವಾಗಿ. ಇದನ್ನು ಅವರೂ ನಿರೀಕ್ಷೆ ಮಾಡಿರ್ಲಿಲ್ಲ, ಪಾಪ ಇವರೂ ಗೊತ್ತಿರಲಿಲ್ಲ. ಇಬ್ರು ನಿರ್ವಾಣ ಸ್ಥಿತಿಯಿಂದ ನನ್ನ ಏನೂ ಮಾಡಂಗಿರ್ಲಿಲ್ಲ, ಅಂದ್ರೆ ಅಟ್ಟಿಸ್ಕೊಂಡು ಬರಂಗಿರ್ಲಿಲ್ಲ. ಸರಿ, ಕೊನೆಗೆ ಕಣ್ಣಿನ ನೋಡ್ತಿಂದಲೇ ಸುಟ್ಟಾಕೊಂಡು ನೋಡೋದ್ರಂತೆ ಓಡ್ಬಿಟ್ಟು ಮನೆ ಸೇರ್ಕೊಂಡೆ, ಮನೆ ಹೋಗಿ ಸುಧಾರಿಸ್ಕೊಂಡೆ ಅಂತಾರೆ. ಮತ್ತೆ ಇವರ ಹುಡುಗಾಟ ದಿನಗಳನ್ನು ಅವರು ಹೇಳ್ತಾರೆ. ಕೇರಿಯಲ್ಲಿದ್ದಂಥ ಹುಡುಗರು ಬಹಳ ಚೂಟಿಯಾಗಿದ್ರು ಅಂತ. ಹಳ್ಳಿಯಿಂದ ಬಂದ ನಮಗೆ ಗೊತ್ತಿರದ ಹಲವು ಸಂಗತಿಗಳು ಗೊತ್ತಿದ್ವು. ಯಾರಿಗೆ? ನಗರದವರಿಗೆ. ಯಾರ ಜೊತೆ ಜಗಳ ಆಡಿದ್ರು ಕೂಡ ಗೋಡೆ ಮೇಲೆ ಒಂದು ಹೆಸರು ಬರೆದ್ಬಿಟ್ಟು ಅದ್ರ ಮುಂದೆ KD ಅಂತ ಬರೀತಾ ಇತ್ತು. ಯಾರೋ ಒಬ್ಬ ಹುಡುಗ ರಮೇಶ ಅಂತ ಹೇಳೋದು, ರಮೇಶ KD, ದಿನೇಶ KD ಅಂತ. ಹಾಗೆ ಆ ರೀತಿ ಮಾಡಿ ಸೇರ್ ತಿಳಿಸ್ಕೊಳ್ಳುವಂಥದ್ದು ಕೂಡ ಒಂದು ವೈಖರಿ ಈ ನಗರದ ಹುಡುಗರಿಗೆ. ಸರಿ, ಇವರು ಒಂದು ದಿವಸ ಅಂಗಡಿನಲ್ಲಿ ಏನೋ ತಗೊಳಕ್ ಹೋದ್ರಂತೆ. ತಗೊಳಕ್ ಹೋದಾಗ ತುಂಬಾ ಜನ ಇದಿರುತ್ತೆ, ಯಾರು ಮೊದಲು ಯಾರು ಮೊದಲು ಅಂತ ಒಂದು ಹುಡುಗಿಗೂ ಇವ್ರಿಗೂ ತಳ್ಳಾಟ ಸ್ಟಾರ್ಟ್ ಆಗ್ಬಿಡುತ್ತೆ. ಸಿದ್ಧಗಂಗೆಯಲ್ಲ ನಾನು ಬಂದೆ ಅಂತ ಹೇಳಿ ಅವ್ರಿಗೆ ನಾನು ಬಂದೆ. ಕೊನೆಗಳು ಕೋಪದಿಂದ, ಏಯ್ ತೊಟ್ಟಿ ಬೇವಸಿ ಅಂತ ಅಂದ್ಬಿಡ್ತಾರೆ. ಇವ್ರಿಗೆ ಆಶ್ಚರ್ಯ ಆಗುತ್ತೆ, ಅವಳನ್ನೇ ನೋಡ್ತಿರ್ತಾರೆ. ಅವಳಿಗೆ 200 ಇತ್ತಂತೆ, ದಯವಿಟ್ಟು ಇನ್ನಷ್ಟು ಬೈದಂತೆ. ಕೊನೆಗೆ ಆ ಬೈಗಳ ನನಗೆ ಬೈತಾ ಇದೆ ಅಂತ ಅವಳಿಗೆ ಅರ್ಥ ಆಗಿಲ್ವಂತೆ ಪಾಪ ಸಿದ್ಧಗಂಗೆಯವ್ರಿಗೆ. ಕೊನೆಗೆ ಅವಳು ಹೇಳಿದಂತೆ, ಅಲ್ಲಪ್ಪ ನಾನು ನಿನ್ ಬೈತಾ ಇದ್ದೀನಿ ಅಂತ. ಯಾಕಂದ್ರೆ ಅವಳು ಪ್ರತಿ ಬೈಗಳ ನಿರೀಕ್ಷೆ ಮಾಡಿರ್ತಾಳಲ್ವ, ತೊಟ್ಟಿ ಬೇವಸಿ ಅಂದ್ರೆ ಇವ್ರು ಹಳೆ ಬೇವಸಿ ಅನ್ಬೇಕಲ್ಲ. ಇವ್ರು ಹಂಗ ಅಂದಿಲ್ಲ, ಸುಮ್ಮನೆ ಆಶ್ಚರ್ಯದಿಂದ ನೋಡ್ತಾ ಇದಾರಲ್ಲ. ಸರಿ, ಹೊಸ ಬೈಗಳ ಕೇಳಿದ್ರಿಂದ ಇವ್ರಿಗೆ ರಿಪೀಟ್ ಕೊಡೋದಕ್ಕಿಂತ ಹೆಚ್ಚಾಗಿ ಇವ್ರಿಗೆ ಆಶ್ಚರ್ಯ ಆಯ್ತಂತೆ. ಕೊನೆಗೆ ಇವರೇನು ಬೈಲಿಲ್ವಂತೆ ಅವರನ್ನ. ಹೀಗಾಗಿ ಜಗಳ ಮುಂದುವರಿಲಿಲ್ಲ. ಅಂದ್ರೆ ಹೊಸ ಹೊಸ ಬೈಗಳದ ಕಲಿಕೆಯನ್ನು ನಾನು ಕಲ್ತ್ಕೊಂಡೆ. ಇಲ್ಲಿ ಬಂದಾಗ ಎಷ್ಟೊಂದು ಕಲಾತ್ಮಕವಾಗಿ ಬೈತಾರೆ, ಎಷ್ಟೊಂದು ಕಲಾತ್ಮಕವಾಗಿ ಗೋಡೆ ಮೇಲೆ ಬರೀತಾರೆ ಅನ್ನೋದೆಲ್ಲ ಅವರಿಗೆ ಅರ್ಥವಾಗುತ್ತೆ, ದಾಖಲಿಸ್ತಾರೆ. ಆ ಶಾಲದಲ್ಲಿ ಗಾಳಿ ಜಾಸ್ತಿ, ಇದೆಲ್ಲ ಗಾಳಿ ಪಟ ಬಿಡ್ತಿದ್ರಂತೆ. ಸೊ ಎಲ್ಲ ಕೆಲವರು ಪೇಂಚ್ ಆಗ್ತಾ ಇದ್ದು, ಕೆಲವು ಅಲ್ಲಿ ಇಲ್ಲಿ ಇದಾಗ್ತಾ ಇತ್ತು. ಬೇರೆಯವ್ರು ಬಿಟ್ಟಿರೋ ಗಾಳಿಪಟ್ಟನ ಹೇಗೆ ನಾನು ಕಿತ್ಕೊಂಡು ನಾವು ಮಾಡ್ಕೊಂಡು ಮನೆಗೆ ಹುಡುಕ್ತಾ ಇದ್ವಿ. ಇವೆಲ್ಲ ಅವರ ತುಂಟಾಟ ದಿನಗಳನ್ನ ಹೇಳ್ತಾರೆ. ಇವ್ರ ಮನೆ ಹತ್ರ ಒಂದು ದೊಡ್ಡ ಮೋರಿ ಹರಿತಾ ಇತ್ತು ಅಂತ ಹೇಳಿದ್ನಲ್ಲ, ಮೇಲ್ಗಡೆ ಮೆಜೆಸ್ಟಿಕ್ ಇದೆಯಲ್ಲ ಕೆಂಪಾಂಬುದಿ ಕೆರೆಯಿಂದ ಬಂದಂತ ನೀರು, ಅದು ಪವಿತ್ರ ಗಂಗಾ, ನಮಗೆ ಪವಿತ್ರವಾದ ಗಂಗಾ ಅಂತ ಹೇಳ್ತಾರೆ. ಮಳೆಗಾಲದಲ್ಲಿ ಮಾತ್ರ ತುಂಬ ಹರಿತಾ ಇತ್ತಂತೆ. ಆ ನೋಡಿ ಹರಿಯೋದೇ ಬಹಳ ಮೋಜು ಅಂತ. ಅಲ್ಲಿ ಬೇಕಾದಷ್ಟು ವಸ್ತುಗಳು ಕೂಡ ತೇಲ್ ಬರ್ತಾ ಇತ್ತಂತೆ, ಬಣ್ಣದ ಕಾಗದ, ಬಟ್ಟೆ, ಹಳೆ ತೊಟ್ಲು, ಮಂಕ್ರಿ, ತೆಂಗಿನ ಗರಿ, ಮೀನು, ಹಾವುಗಳು, ಕೊನೆಯಲ್ಲಿ ಹೆಣವೂ ತೇಲಿ ಬರುತ್ತಿದ್ದುದುಂಟು ಅಂತಾರೆ. ಉಳಿದ ಕಾಲದಲ್ಲಿ ಅದು ಕೊಚ್ಚೆ ಹರಿಯ ದೊಡ್ಡ ಮೋರಿಯಾಗಿತ್ತು. ಕೆಟ್ಟ ವಾಸನೆ ಬಂದರೂ ಮೋರಿ ಮೇಲಿನ ಮಮತೆ ನಂಗೆ ಕಡಿಮೆ ಆಗಿರಲಿಲ್ಲ. ಆಚೆಗಿದ್ದ ಕಾರ್ಖಾನೆಯವರು ಕಪ್ಪು ಮಣ್ಣನ್ನು ಮೋರಿಗೆ ರಾಶಿ ರಾಶಿ ಎಸೀತಾ ಇದ್ರು. ಆ ಮಣ್ಣಲ್ಲಿ ಸಣ್ಣ ಪುಟ್ಟ ತಾಮ್ರ ಹಿತ್ತಾಳೆ ಚೂರುಗಳು ಸಿಗ್ತಾ ಇದ್ರು, ಅದನ್ನು ನಾವು ಸಂಗ್ರಹಿಸ್ಬಿಟ್ಟು ಮಾರಿ ಪಾಕಂ ಪಪ್ ತಿಂತಾ ಇದ್ವಿ ಅಂತ. ಸೊ ಯಾಕಂದ್ರೆ ಮೋರಿ ಇವರಿಗೆ ಪಾಕಂ ಕೊಡುವಂಥ ಅಮೃತ ನಿಧಿಯಾಗಿತ್ತು ಅಂತಾರೆ. ಇನ್ನೂ ಆ ಮೋರಿನಲ್ಲಿ ಅಮೂಲ್ಯವಾದ ವಸ್ತು ಸಿಗ್ಬೋದು ಅಂತ ಮೋರಿ ಒಳಗಡೆ ಇಳಿದು, ಎಲ್ಲಿ ಶ್ರೀರಾಮಪುರದಲ್ಲಿ ಇಳಿದು, ಅದು ಒಳಚರಂಡಿ ಅಲ್ವಾ, ಸುರಂಗ ಮಾರ್ಗದ ಹಾಗೆ ಪ್ರಯಾಣ. ಪೂರ್ವಕ್ಕೆ ಹೋದ್ರೆ ಮೆಜೆಸ್ಟಿಕ್ ಅಲ್ಲಿ ಮೇಲೆ ಬರ್ತಿದ್ರಂತೆ, ಪಶ್ಚಿಮ ಹೋಗಿದ್ರೆ ನವರಂಗ್ ಟಾಕೀಸ್ನವರೆಗೂ ಹೋಗ್ತಿದ್ರಂತೆ. ಸಿನಿಮಾ ನೋಡಕ್ ಬಹಳ ಆಸೆ ಇತ್ತು, ಆದ್ರೆ ದುಡ್ಡಿರ್ಲಿಲ್ಲದ್ರಿಂದ ಸಿನಿಮಾ ಥಿಯೇಟರ್ನೇ ಒಂದು ರೌಂಡ್ ನೋಡ್ಕೊಂಡು ನಾವು ಒಂದು ಆಸೆನ ಪೂರೈಸ್ಕೊತಾ ಇದ್ವಿ ಅಂತ ಹೇಳ್ತಾರೆ. ದೊಡ್ಡವ್ರು ಬೀಡಿ ಸೇರ್ತಿದ್ರಂತೆ. ಮನೆಗೆ ಬಂದು ಹಿರಿಯ ಒಬ್ಬ ನನ್ನ ಕರೆದು ಬೀಡಿ ಹಚ್ಕೊಂಡು ಒಳಗಡೆ ಬಾ, ವೆಂಕಿಪಟ್ಟಣ ಕಾಸ್ಟ್ಲಿ, ತಗೋತಿರ್ಲಿಲ್ಲ, ಬೀಡಿ ಇಟ್ಕೋತಾ ಇದ್ರು. ಯಾರನ್ನಾರು ಮ್ಯಾಚಸ್ ಅಂತ ಕೇಳೋರು, ವೆಂಕಿಪಟ್ಟಣ ಅಂತ ಕೇಳೋರು. ಈ ಮನೆಯಿಂದ ಮಕ್ಕಳೇನಾದ್ರು ಬಂದ್ರೆ ಒಳಗಡೆ ಹೋಗಿ ಸೌದೆ ಒಲೆನಲ್ಲಿ ಹಚ್ಕೊಂಡು ಬಾ ಅನ್ಕೊಳ್ಳೋರು. ಅವಾಗ ಚಿಕ್ಕ ಮಕ್ಕಳು ಅವರು ಒಂದು ದಮ್ಮನ್ನ ಸೇರ್ಬಿಟ್ಟು ಆಮೇಲೆ ತಂದು ಕೊಡೋರು. ಇನ್ನು ಕೆಲವರು ಅರ್ಧನೇ ಮಾಡ್ಕೊಳ್ಳೋರು, ಸುಟ್ಟೋಯ್ತು ಅಂತ ಸುಳ್ಳು ಹೇಳ್ಬಿಟ್ಟು ಇವೆಲ್ಲ ನಡೆಯೋದು, ಇವೆಲ್ಲ ಮಾಡಿದೀವಿ, ಮಾಡಿದ್ದಾರೆ. ಸೊ ಅನೇಕ ಗೆಳೆಯರು ಈ ಥರ ಮಾಡಿದಾಗ ಹೇಳಿದ್ರು ನಾನು ಹಿಂಗೆ ಮಾಡಿದೆ ಹಂಗೆ ಮಾಡಿದೆ ಅಂತ. ಸೊ ಇವ್ರೇನು ಮಾಡಿದ್ರು, ಒಂದ್ಸಲ ಏನಾದರೂ ಮಾಡಿ ನಾನು ಕೂಡ ಬೆಂಕಿ ಕಡ್ಡಿಯ ತುದಿಗೆ ಬೆಂಕಿ ಹಚ್ಚಿದ್ಯೋ ಇಲ್ವೋ ದಮ್ ಎಳಿಬೇಕು ಅಂತ ಒಂದು ಬಯಕೆ ಆಗತ್ತೆ. ಒಂದು ದಮ್ ಎಳೆದ ತಕ್ಷಣ ಯಾರೋ ಒಂದು ದೊಡ್ಡವ್ರು ಬೀಡಿ ಸೇರುವಾಗ ಹಿರಿಯ ಒಬ್ಬ ಬೆಂಕಿ ಹಚ್ಕೊಂಬಂತ ಕಳಿಸೋರು, ಅದು ಎಳೆದ ತಕ್ಷಣ ಹೊಗೆ ನೆತ್ತಿಗೆ ಆಗ್ಬಿಡುತ್ತೆ, ಕೆಮ್ಮು ಬೇರೆ ಜ್ವರ ಆಗುತ್ತೆ, ಕಣ್ಣೀರು ಬರುತ್ತದೆ. ಸದ್ ಕೇಳಿ ಹೊರಗಿದ್ದವ್ರು ಒಳಗೆ ಬಂದು ನೋಡ್ತಾರೆ, ಗಾವಿನ ಬೀಡಿ ಎಲ್ಲೋ ಬಿದ್ದೋಗಿರುತ್ತೆ, ಪಾಪ ಬೀಡಿ ಕೊಟ್ಟು ಹಿರಿಯ ಕಣ್ಕೊಂಡು ಬಿಟ್ಟ ಅಂತ ಹೇಳ್ತಾರೆ.
ಸರ್ ಇವ್ರ ಅಪ್ಪ ಅಮ್ಮ ಏನ್ ಮಾಡ್ತಾರೆ, ಇವನು ಪೊಲೀಸ್ ಹುಡುಗರ ಜೊತೆ ಸೇರಿ ಹಾಳಾಗ್ಬಿಟ್ಟ ಅಂತ ಭಾವಿಸ್ಬಿಟ್ಟು ದೂರದಲ್ಲಿ ಶನಿದೇವರು ಟೆಂಪಲ್ಲಿಗೆ ಕರ್ಕೊಂಡು ಹೋಗ್ಬಿಟ್ಟು ಅವ್ರ ಮೇಲೆ ದೂರನ್ನು ಹೇಳ್ತಾರೆ ಆ ಪೂಜಾರಿ. ಇಲ್ಲ ಇಲ್ಲ, ಈ ಹುಡುಗ ನಾನು ಒಳ್ಳೆ ದಾರಿಗೆ ತರ್ತೀನಿ ಅಂತ ಹೇಳ್ಬಿಟ್ಟು ತಲೆ ಮೇಲೆ ನವಿಲುಗರಿ ಗುಚ್ಚದಿಂದ ಹೊಡೆದು ತಲೆ ಮೇಲೆ ಬೆಳ್ಳಿ ಕಿರೀಟ ಇಡ್ತಾರೆ ಗೊತ್ತಾ, ಈಗಲೂ ಆ ಥರದ ಒಂದು ಬೆಳ್ಳಿ ಕಿರೀಟ ಇಡ್ತಾರೆ. ಇವ್ರಿಗೇನೋ ಗಾಬರಿ ಆಗ್ಬಿಟ್ಟು ಅದನ್ನು ಕಿರೀಟ ಹೊತ್ಕೊಂಡೆ ಓಡೋಕೆ ಸ್ಟಾರ್ಟ್ ಆಗ್ಬಿಡ್ತಾರೆ. ಕೊನೆಗೆ ಅವರು ಓಡೋಗಿ ಹಿಡಿದು ಅದನ್ನು ತರ್ತಾರೆ. ಆ ಈ ಹುಡುಗನ ತುಂಟತನ ಕಡಿಮೆ ಮಾಡೋದಿರಲಿ, ನನಗೆ ಬೆಳ್ಳಿ ಕಿರೀಟ ಸಿಕ್ಕರೆ ಸಾಕಪ್ಪ ಅನ್ನುವಂಥ ಸ್ಥಿತಿ ಆ ಪುರೋಹಿತಂಗಾಗಿತ್ತು ಅಂತ ಹೇಳಿ ನಗ್ತಾರೆ. ಇವರು ಒಬ್ಬರು ಮೇಷ್ಟ್ರು ಇದ್ರಂತೆ, ಬಹಳ ಸ್ವಾರಸ್ಯವಾದ ಮೇಷ್ಟ್ರು, ಪೈರೇಟ್ ಮೇಷ್ಟ್ರು ಅಂತ. ಸರ್ ಇವ್ರು ಬೆಳಗ್ಗೆಯಿಂದ ಸಂಜೆ ಆದ ತಕ್ಷಣ ಬೀದಿ ಬೀದು ಕತ್ಲಾದ್ಮೇಲೆ ಶಾಲೆಗೆ ಹೋಗ್ತಿದ್ರಂತೆ, ಈವ್ನಿಂಗ್ ಸ್ಕೂಲ್ಗಳವರು. ಶಾಲೆ ಉಪಾಧ್ಯಾಯರು ಬಹಳ ಕಠಿಣವಾದ ದಂಡನೆ ಕೊಡ್ತಾ ಇದ್ರು, ಚೆನ್ನಾಗಿ ಪಾಠನೂ ಕೂಡ ಹೇಳ್ಕೊಡ್ತಿದ್ರು. ಬಟ್ ಅವರೇ ಹೇಳಿದಂಥ ಕತೆಗಳು ನಿಜ ತಲೆಮೇಲೆ ಹೊಡೆದಂಗೆ ಇರ್ತಿದ್ರು ಅಂತ. ಅದರಲ್ಲಿ ಒಂದು ಕತೆ ಹೇಳ್ತಾರೆ ನೋಡಿ. ಸೊ 9 ಗಂಟೆಗೆ ಗುರುಗಳು ಪಾಠ ಮುಗಿಸಿದ್ಮೇಲೆ ಅವ್ರ ಹತ್ರ ವಾಚ್ ಇರಲಿಲ್ವಲ್ಲ, ದೊಡ್ಡ ಹುಡುಗರು ಯಾವ್ದಾದ್ರು ಮನೇಲಿ ಗಡಿಯಾರ ಇದ್ರೆ ಟೈಮ್ ಎಷ್ಟು ಕೇಳ್ಕೊಂಬಂದು ಅಂತ ಕಳಿಸ್ತಿದ್ರು. ಆ ಹುಡುಗರು ಕೆಲಸಲ 9 ಗಂಟೆ ಆಗಿದ್ರೂ ಕೂಡ 8:30 ಆಗಿದ್ರು ಕೂಡ 9 ಅಂತ ಹೇಳಿಬಿಟ್ಟು ಬೇಗ ಕ್ಲಾಸ್ ಮುಗಿಸ್ಬಿಡ್ತಾ ಇದ್ರಂತೆ. ಇದರಿಂದ ನಮ್ಮ ಕೃತಜ್ಞತೆಗೂ ಟೈಮ್ ಕೇಳ್ಕೊಂಬರೋ ಹುಡುಗರು ಪಾತ್ರರಾಗಿದ್ರು ಅಂತ. ಒಂದ್ಸಲ ಒಬ್ಬ ಹುಡುಗರು ಕೇಳಬಿಟ್ಟಂತೆ, ಯಾಕೆ ಸಹ ನಿಮ್ಮ ಹತ್ರ ವಾಚೆ ಇಲ್ಲ ಅಂತ. ಮೇಷ್ಟೋ ನಿನ್ ಚೆನ್ನ ಬಾರಿಸ್ತಾರೆ ಅಂತ ಇವ್ರು ಅನ್ಕೊಂಡ್ರೆ ಅವ್ರು ಶಾಂತವಾಗಿ ಹೇಳಿದ್ರಂತೆ, ಅವ್ರ ಹತ್ರ ಒಂದು ವಾಚ್ ಇತ್ತಂತೆ, ಅಂತ ಜುಜುಬಿ ವಾಚ್ ಅಲ್ಲ ಅದು, ಚಿನ್ನದ ವಾಚೆ ಅಂತೆ. ಇವರು ಮೇಷ್ಟ್ರ ಆಗೋಕ್ಕಿಂತ ಮುಂಚೆ ಏರೋಪ್ಲೇನ್ ಓಡಿಸುವಂತ ಪೈಲಟ್ ಆಗಿತ್ತಂತೆ. ಒಂದ್ಸಲ ಅವ್ರು ಏರೋಪ್ಲೇನ್ ಆಕಾಶದಲ್ಲಿ ಹಾರಿಸ್ತಾ ಇರೋ ಸಂದರ್ಭದಲ್ಲಿ ಅವ್ರಿಗೆ ಬಾಯಾರಿಕೆ ಆಗುತ್ತಂತೆ ಮೇಷ್ಟ್ರಿಗೆ. ಸರಿ, ಬಾಯಾರಿಕೆ ಆಯ್ತು, ಪಕ್ಕದಲ್ಲಿ ಕುಡಿಯಕ್ಕೆ ನೀರಿಲ್ಲ, ಹೇಗೂ ಮೇಲಿದ್ರಲ್ಲ, ಕೆಳಗೆ ನೋಡಿದ್ರು ವಿಶಾಲವಾದ ಅರಬ್ಬಿ ಸಮುದ್ರ ಇತ್ತಂತೆ. ಕೂಡಲೇ ವಿಮಾನನ ಕೆಳಗಡೆ ತಂದ್ರಂತೆ, ತಂದು ವಿಮಾನನ ಹಾಗೆ ಬ್ಯಾಲೆನ್ಸ್ ಅಲ್ಲಿ ನಿಲ್ಲಿಸ್ಬಿಟ್ಟು ಕಿಟಕಿಯಿಂದ ಎರಡೂ ಕೈ ಚಾಚಿ ಅರಬ್ಬಿ ಸಮುದ್ರದ ನೀರನ್ನು ತಗೊಂಡು ಕುಡಬೇಕು ಅನ್ನೋಷ್ಟರಲ್ಲಿ ಅವ್ರ ಕೈಯಲ್ಲಿ ಚಿನ್ನ ವಾಚ್ ಕಳ್ಸ್ಕೊಂಡು ಕೆಲಸಗಡೆ ಬಿದ್ದ್ಬಿಡ್ತಂತೆ. ಅವತ್ತಿಂದ ಚಿನ್ನದ ವಾಚವಾದ್ರೂ ಹೋಗ್ಲಿ, ಪ್ರಾಣ ಉಳಿದ್ರು ಸಾಕಪ್ಪ ಅಂತ ಮೇಲಕ್ಕೆ ಬಂದು ವಿಮಾನನ ಹಾರಿಸ್ಕೊಂಡು ಪ್ರಾಣಾಪಾಯದಿಂದ ಪಾರಾದ್ರಂತೆ. ಅದಾದ್ಮೇಲೆ ಅವ್ರ ಕೈಯಲ್ಲಿ ವಾಚ್ ಇಲ್ಲ, ಕೊನೆಗೆ ಅವ್ರು ಬಂದು ಈ ಮೇಷ್ಟ ಕೆಲಸವನ್ನು ಮಾಡ್ತಾ ಇದ್ದಾರಂತೆ. ಅವ್ರು ಹೇಳ್ತಾರೆ, ಈ ವಿಚಾರವನ್ನು ಗುರುಗಳು ಹುಡುಗರ ಮನಮುಟ್ಟುವಂತೆ ಹೇಳುತ್ತಿದ್ದರು, ಈ ಸಂಗತಿಯನ್ನು ನಾನು ಬಹಳ ವರ್ಷ ನಂಬಿದ್ದೆ. ಈ ಕತೆ